ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಫೆಬ್ರವರಿ ತಿಂಗಳ 7ನೇ ತಾರೀಕು ಸೌಮ್ಯವಾಸರ, ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ. ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣಿ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷದ ದ್ವಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 10:49 ಇರಲಿದೆ. ಈ ದಿನದ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಇದು ಈ ದಿನ ರಾತ್ರಿ 2:38 ಇರಲಿದೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಮಧ್ಯಾಹ್ನ 2:04 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ವಜ್ರಯೋಗ. ದಿಕ್ಷೂಲೆ ಉತ್ತರ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ, ಈ ದಿನ ಮಧ್ಯಾಹ್ನ 12:37 ಮಧ್ಯಾಹ್ನ 2:05 ಗುಳಿಕ ಕಾಲ. ಈ ದಿನ ಬೆಳಿಗ್ಗೆ 11:10 ಮಧ್ಯಾಹ್ನ 12:37. ಹಾಗೆ ಯಮಗಂಡ ಕಾಲ, ಈ ದಿನ ಬೆಳಿಗ್ಗೆ 8:15 ಬೆಳಿಗ್ಗೆ 9:42 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ, ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 12:57 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಈ ದುರ್ಮುಹೂರ್ತದಲ್ಲಿ ಆರಂಭ ಮಾಡಿದ್ರೂ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಕೂಡ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ, ಈ ದಿನ ರಾತ್ರಿ 12:10 ರಾತ್ರಿ 1:39 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ, ಪ್ರಾತಃ ಕಾಲ 6:46 ಸೂರ್ಯಾಸ್ತ, ಸಂಜೆ 6:21. ಇನ್ನು ವಿಶೇಷವಾಗಿ ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದರೆ ಗಣಿತಕ್ಕೆ, ವಾಣಿಜ್ಯಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಯಾರು ವ್ಯವಹಾರಸ್ಥರಿದ್ದಾರೆ, ಯಾರು ವರ್ತಕರಿದ್ದಾರೆ, ವ್ಯಾಪಾರಸ್ಥರಿದ್ದಾರೆ, ದಳ್ಳಾಳಿಗರಿದ್ದಾರೆ, ಇವರಿಗೆ ಈ ದಿನ ಅತ್ಯುತ್ತಮವಾದಂತಹ ದಿನ. ನಿಮ್ಮ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳು ಕೂಡ ಬಹಳ ಅನುಕೂಲಕರವಾದಂತಹ ಸ್ಥಿತಿಯಲ್ಲಿ ಇರುತ್ತೆ. ಲಾಭಾಂಶ ಚೆನ್ನಾಗಿದೆ. ಹಾಗೆ ನೀವು ಅಂದುಕೊಂಡಂತಹ ಒಂದು ವಿಚಾರಗಳನ್ನು ನಿಮ್ಮ ವ್ಯಾಪಾರದಲ್ಲಿ ಅಳವಡಿಸ್ಕೊಳ್ತೀರಿ. ಹಾಗಾಗಿ ಒಂದು ಇನ್ವೆಸ್ಟ್ಮೆಂಟ್ ವಿಚಾರ ಇರ್ಬೋದು, ಕೆಲವೊಂದು ಬದಲಾವಣೆಗಳಿರ್ಬೋದು, ಈ ಪಾರ್ಟ್ನರ್ಶಿಪ್ ಸಂಬಂಧಪಟ್ಟಂತಹ ಈ ವ್ಯವಹಾರಗಳಿರ್ಬೋದು, ಇದರಲ್ಲಿ ಅತ್ಯುತ್ತಮವಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥ ದಿನ ಕೂಡ. ಹಾಗೆ ಇಲ್ಲಿ ಬುಧ ಅಂತ ಹೇಳಿದ್ರೆ ಬುದ್ಧಿಗೆ, ವಾಕ್ಚಾತುರ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ಮಾತುಗಾರಿಕೆ ಯಾರಿದೆ, ಬರವಣಿಗೆ ಇದೆ, ಕಲಿಕೆ ಇದೆ, ಭಾಷಣ ಮಾಡುವಂಥವರು, ಇವರಿಗೆ ಅನುಕೂಲ. ಹಾಗಾಗಿನೇ ಈ ದಿನ ಸಾಹಿತಿ ಕ್ಷೇತ್ರದಲ್ಲಿರುವಂಥವ್ರಿಗಾಗಲಿ, ಅಂದರೆ ಸಾಹಿತ್ಯದಲ್ಲಿ ಇರುವಂಥವ್ರಿಗೆ, ಸಾಹಿತಿಗಳಿಗೆ, ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಒಂದು ಸಂದರ್ಭ ಇದೆ. ಹಾಗೆ
ವಿನೋದಕ್ಕೆ ಹಾಸ್ಯಕ್ಕೆ ಕಾರಕನಾಗಿರುವಂಥವನು ಕೂಡ ಬುಧ. ಹಾಗಾಗಿನೇ ಈ ದಿನ ಮನಸ್ಸಿಗೆ ತುಂಬ ಖುಷಿ ಕೊಡುವಂಥ ವಿಚಾರಗಳನ್ನು ಮೆಲುಕು ಹಾಕ್ತೀರಿ. ಅಂಥ ವಿಚಾರಗಳ ಬಗ್ಗೆ ಹೆಚ್ಚು ಹೆಚ್ಚು ಮಾತಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ಬುಧ ಅಂತ ಹೇಳಿದ್ರೆ ಯುವರಾಜ, ಎಲ್ಲ ರೀತಿಯ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ಅನುಭವಿಸುವಂಥವನು. ಅದೇ ರೀತಿಯಲ್ಲಿ ಜೀವನದಲ್ಲೂ ಕೂಡ ಒಂದು ಆಸೆ, ಆಕಾಂಕ್ಷೆ, ಅಂತಸ್ತು, ಐಶ್ವರ್ಯ ಇದೆಲ್ಲವನ್ನು ಬಯಸುವಂಥವ್ರು. ಅದನ್ನು ಈಡೇರಿಸಿಕೊಳ್ಳಿಕ್ಕೆ ಈ ದಿನದ ಸಣ್ಣ ಪ್ರಯತ್ನ ಕೂಡ ದೊಡ್ಡದಾದ ಫಲಿತಾಂಶವನ್ನು ತಂದುಕೊಡುತ್ತೆ. ಹಾಗಾಗಿ ಈ ಬುಧನ ಕಾರಕತ್ವ ಹೊಂದಿರುವಂಥ ಗೆಳೆತನ ಆಗಲಿ, ಸ್ನೇಹ ಆಗಲಿ, ಇದು ಕೂಡ ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ, ನಿಮ್ಮ ವೈಯಕ್ತಿಕ ಬದುಕು ಇದರಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ಈ ದಿನ ವಹಿಸುತ್ತೆ. ಹಾಗಾಗಿ ಈ ಫ್ರೆಂಡ್ ಸರ್ಕಲಲ್ಲಿ ನಡೆಯುವಂಥ ವಿದ್ಯಮಾನಗಳು, ವಿಚಾರಗಳು ನಿಮಗೆ ಅನುಕೂಲಕರವಾಗಿರುತ್ತೆ. ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಿ. ಸಂದರ್ಭೋಚಿತವಾಗಿ ಸ್ನೇಹಿತರ ಸಹಾಯ ಈ ದಿನ ಸಿಕ್ಕುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಇರುವಂಥ ಗುರು ಹೊರ ಕೂಡ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬ ಫೇವರಬಲ್ ಆಗಿ ಆಗುವಂತಹ ಸಮಯ ಅಂತ ಹೇಳಿದ್ರೆ ಈ ಬುಧವಾರದ ದಿನ ಇರುವಂತಹ ಗುರು ಹೊರದ ಸಮಯ. ಇದು ಈ ದಿನ ಬೆಳಿಗ್ಗೆ 9:38 ಬೆಳಿಗ್ಗೆ 10:36 ಹಾಗೆ ಸಂಜೆ 4:25 5:23 ಇನ್ನು ರಾತ್ರಿ 11:31 ರಾತ್ರಿ 12:33 ಗುರು ಹೊರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂತಹ ಶನಿ ಹೊರ ಏನಿದೆ, ಇದು ಸ್ವಲ್ಪ ನಿಧಾನವಾದ ಫಲಿತಾಂಶವನ್ನು ಕೊಡುವಂತಹ ಹೊರ. ಏಕೆಂದ್ರೆ ಶನಿ ಮಂದ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿನೇ ನೀವು ಈ ಶನಿ ಹೊರದಲ್ಲಿ ಕೆಲಸಗಳನ್ನು ಆರಂಭ ಮಾಡಿದ್ರೆ ಅದು ನಿಧಾನವಾಗಿ ನಡೆಯುತ್ತೆ, ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂತಹ ವಿಚಾರಗಳನ್ನು ನೀವು ಶನಿ ಹೊರದಲ್ಲಿ ಆರಂಭ ಮಾಡಬೇಡಿ. ಹಾಗಾಗಿ ಈ ದಿನ ಶನಿ ಹೊರ ಇರುವಂತಹ ಸಮಯ ಬೆಳಿಗ್ಗೆ 8:40 ಬೆಳಿಗ್ಗೆ 9:38 ಹಾಗೆಯೇ ಅಪರಾಹ್ನ 3:27 ಅಪರಾಹ್ನ 4:25 ಇನ್ನು ರಾತ್ರಿ 10:29 ರಾತ್ರಿ 11:31 ಶನಿ ಹೊರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂಥ ಬುಧ ಹೊರ ಏನಿದೆ ಅದು ಬಹಳ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳೇನೇ ಇದ್ರೂ ಕೂಡ ಅದು ಅದ್ಭುತವಾದಂತಹ ಯಶಸ್ಸನ್ನು ತರುತ್ತೆ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು ಈ ದಿನ ಬುಧ ಹೊರವನ್ನು ಅನುಸರಣೆ ಮಾಡಬಹುದು. ಇದು ಈ ದಿನ ಬೆಳಿಗ್ಗೆ 6:44 ಬೆಳಿಗ್ಗೆ 7:42 ಇನ್ನು ಮಧ್ಯಾಹ್ನ 1:31 ಮಧ್ಯಾಹ್ನ 2:29 ಹಾಗೆ ರಾತ್ರಿ 8:25 ರಾತ್ರಿ 9:27 ಬುಧ ಹೊರ ಇರುವಂತಹ ಸಮಯ. ಇದನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೊರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು, ಯಾವುದೇ ಪೂರ್ವ ಸಿದ್ಧತೆ, ಓಡಾಟ ಇತ್ಯಾದಿಗಳಿದ್ದರೂ ಕೂಡ ಇದನ್ನು ಈ ದಿನ ಶುಕ್ರ ಹೊರದಲ್ಲಿ ಮಾಡಬೇಡಿ. ಅಷ್ಟೊಂದು ಅನುಕೂಲ ಇರಲ್ಲ. ಹಾಗೆ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದು, ಹಣಕಾಸಿನ ವ್ಯವಹಾರಗಳನ್ನು ನಡೆಸುವಂಥದ್ದು, ಬಂಡವಾಳ ತೊಡಗಿಸುವಂಥದ್ದು, ವ್ಯಾಪಾರದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ವಿಚಾರ ಇವೆಲ್ಲವನ್ನು ಕೂಡ ಈ ದಿನ ಇರುವಂಥ ಶುಕ್ರ ಹೊರದಲ್ಲಿ ಮಾಡಬೇಡಿ. ಏಕೆಂದರೆ ಅಷ್ಟೊಂದು ಫೇವರಬಲ್ ಆಗಿರುವಂಥ ಫಲಿತಾಂಶಗಳು ನಿಮಗೆ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಶುಕ್ರ ಹೊರ ಇರುವಂಥ ಸಮಯ ಪ್ರಾತಃಕಾಲ 5:42 ಬೆಳಿಗ್ಗೆ 6:44 ಇನ್ನು ಮಧ್ಯಾಹ್ನ 12:33 ಮಧ್ಯಾಹ್ನ 1:31 ಹಾಗೆ ರಾತ್ರಿ 7:23 ರಾತ್ರಿ 8:25 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿರಲಿ, ಯಾವುದೇ ರೀತಿಯ ಪ್ರಯಾಣ ಇರಲಿ, ಅದನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅಂತ ಹೇಳಿ ತಿಳ್ಕೊಳ್ಳಿ. ಅದಕ್ಕಾಗಿನೇ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನು ತಿಳ್ಕೊಳ್ಬೇಕು. ಈ ಪಂಚ ಅಂಗಗಳನ್ನು ಅನುಸರಣೆ ಮಾಡಬೇಕು. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ಕೆಲವು ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗಾಗಿ ಪ್ರತಿ ಕೆಲಸದಲ್ಲೂ ಕೂಡ ನೀವು ಯಶಸ್ಸನ್ನು ಕಾಣಬೇಕು, ನೀವು ಅಂದುಕೊಂಡಂತಹ ಫಲಿತಾಂಶಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಅದನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ರವಿ ಈಗ ಮಕರ ರಾಶಿಯಲ್ಲಿರುವಂತಹ ವಿಚಾರ ತಮಗೆ ಗೊತ್ತಿದೆ. ಹಾಗಾಗಿ ನಿನ್ನೆ ರಾತ್ರಿ ಅಂದ್ರೆ ಮಂಗಳವಾರ ರಾತ್ರಿ 1:27 ರವಿ ಧನಿಷ್ಠ ನಕ್ಷತ್ರವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗಾಗಿನೇ ದ್ವಾದಶಿ ತಿಥಿಯಲ್ಲಿ ಮೂಲ ನಕ್ಷತ್ರದಲ್ಲಿ
ಹರ್ಷಣ ಯೋಗದಲ್ಲಿ, ಕೌಳವ ಕರಣದಲ್ಲಿ, ಶುಭ ಪಂಚಕ ಚಂದ್ರಹೋರ, ವೃಶ್ಚಿಕ ಲಗ್ನ, ಹಾಗೆ ಅನುರಾಧ ನಕ್ಷತ್ರ ಇರುವಂತಹ ಸಂದರ್ಭದಲ್ಲಿ ರವಿ ಧನಿಷ್ಠ ನಕ್ಷತ್ರವನ್ನು ಪ್ರವೇಶ ಮಾಡಿ 13 ದಿನಗಳ ನಂತರ ಮಕರ ರಾಶಿಯಲ್ಲಿದ್ದು ನಂತರ ಕುಂಭದಲ್ಲಿ ಮುಂದುವರಿಯುವಂಥವನು. ಹಾಗಾಗಿ 20 February ಇಲ್ಲಿ ಕುಂಭರಾಶಿಯಲ್ಲಿರುವಂತಹ ಧನಿಷ್ಠದಲ್ಲಿ ಮುಂದುವರಿತಾನೆ. ಈ ಒಂದು ವಿಚಾರ ಯಾಕೆ ಅಂತ ಹೇಳಿದ್ರೆ, ಈ ರವಿ ಬಹಳ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸುವಂಥವನು. ಹಾಗಾಗಿನೇ ರವಿ ಮುಂದೆ ಕುಂಭರಾಶಿಯಲ್ಲಿ ಬರುವಂತಹ ಸಂದರ್ಭದಲ್ಲಿ ದ್ವಾದಶ ರಾಶಿಯವರ ಮೇಲೂ ಕೂಡ ಬಹಳ ವಿಶೇಷ ಫಲವನ್ನ ಬೀರುವಂಥವನು. ಅದರ ಬಗ್ಗೆ ಕೂಡ ನಾವು ಕೆಲವೊಂದು ಮಾಹಿತಿಗಳನ್ನ ಈ ದಿನ ನೋಡೋಣ. ಅದರ ಜೊತೆಗೆ ಈ ದಿನ ಇರುವಂತದ್ದು ಪ್ರದೋಷ ವ್ರತ, ಅಂದ್ರೆ ತ್ರಯೋದಶಿಯ ತಿಥಿಯಂದು ಕೃಷ್ಣ ಪಕ್ಷದಲ್ಲಿ ಸಂಜೆಯ ಸಮಯ ಏನಿದೆ ಇದು ವಿಶೇಷವಾಗಿ ಪ್ರದೋಷ ವೇಳೆ ಅಂತ ಹೇಳಿ ಕರೀತಾರೆ. ಇಲ್ಲಿ ಸೂರ್ಯಾಸ್ತಕ್ಕೆ 1 ಗಂಟೆ ಮೊದಲು, ಸೂರ್ಯಾಸ್ತದ ನಂತರದ 1 ಗಂಟೆ ಏನಿದೆ ಇದು ಪ್ರದೋಷ ಪೂಜೆಗೆ ತುಂಬಾ ಪ್ರಶಸ್ತವಾಗಿರುವಂತಹ ಕಾಲ. ಹಾಗಾಗಿನೇ ಆ ಸಂದರ್ಭದಲ್ಲಿ ಯಾರು ಶಿವನನ್ನ ದರ್ಶನ ಮಾಡ್ತಾರೆ, ಯಾರು ಶಿವಾಲಯಕ್ಕೆ ಹೋಗಿ ಬರ್ತಾರೆ, ಅಂಥವ್ರಿಗೆ ಶಿವನ ಅನುಗ್ರಹ ಬಹಳ ಬೇಗ ಉಂಟಾಗುತ್ತೆ. ಅದರ ಜೊತೆಗೆ ಪಾರ್ವತೀದೇವಿಯ ಅನುಗ್ರಹ ಉಂಟಾಗುತ್ತೆ. ಹಾಗಾಗಿನೇ ಯಾವುದೇ ರೀತಿಯ ಬಡತನ ಆಗಲಿ, ಯಾವುದೇ ರೀತಿಯಲ್ಲಿ ಈ ದಾಂಪತ್ಯದಲ್ಲಿ ಇರುವಂತಹ ಭಿನ್ನಾಭಿಪ್ರಾಯಗಳಾಗಲಿ ಬಹಳ ಬೇಗ ಶಮನ ಆಗುತ್ತೆ. ಹಾಗಾಗಿನೇ ಈ ಪ್ರದೋಷ ಸಮಯದಲ್ಲಿ ಶಿವನನ್ನು ಆರಾಧನೆ ಮಾಡಬೇಕು. ಅದರಲ್ಲೂ ಯಾರು ಬಿಲ್ವಪತ್ರೆಯಿಂದ ಶಿವನನ್ನು ಅರ್ಚನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಅಷ್ಟೈಶ್ವರ್ಯಗಳು ಕೂಡ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ಪ್ರದೋಷ ಸಮಯದಲ್ಲಿ ಶಿವ ತಾಂಡವ ನೃತ್ಯವನ್ನು ಮಾಡ್ತಾ ಶಿವಗಣಗಳ ಜೊತೆಯಲ್ಲಿ ಭೂಲೋಕಕ್ಕೆ ಬರ್ತಾನೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿನೇ ಈ ಹಾಲಾಹಲ ಕುಡಿದಂಥ ಶಿವನ ಈ ಒಂದು ಕಾರ್ಯವನ್ನು ಶ್ಲಾಘಿಸಲಿಕ್ಕೆ ಎಲ್ಲ ದೇವತೆಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ, ಒಟ್ಟಾಗಿ ಸೇರಿರ್ತಾರೆ. ಅವರೆಲ್ಲರೂ ಕೂಡ ಪರಶಿವನನ್ನು ಅಭಿನಂದಿಸ್ತಾರೆ ಆ ಒಂದು ಸಂದರ್ಭ. ಹಾಗಾಗಿ ಎಲ್ಲರೂ ಕೂಡ ಶಿವನನ್ನು ಸ್ತುತಿಸ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಕೂಡ ಅದರಲ್ಲಿ ಭಾಗಿಗಳಾಗಬೇಕು ಅನ್ನುವಂಥ ವಿಚಾರ. ಅದಕ್ಕಾಗಿನೇ ಈ ಪ್ರದೋಷ ಸಮಯದಲ್ಲಿ ಶಿವನ ದರ್ಶನ ಮಾಡಿ ಶಿವನನ್ನ ಕುರಿತು ಜಪ ತಪಗಳನ್ನು ಮಾಡಿಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಗುರುವಾರದ ದಿನ ಮಾಸ ಶಿವರಾತ್ರಿ ಇರುವಂತಹ ದಿನ, ಇಲ್ಲಿ ತ್ರಯೋದಶಿಯ ಮೇಲೆ ಚತುರ್ದಶಿ ಇರುವಂತಹ ಸಮಯ ಕೂಡ. ಹಾಗೆ ಶುಕ್ರವಾರದ ದಿನ 9 ಅಮಾವಾಸ್ಯೆ ಇರುತ್ತೆ. ಈ ಅಮಾವಾಸ್ಯೆಯನ್ನ ಅವರಾತ್ರಿ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಆ ದಿನವೇ ಗರುಡ ಜಯಂತಿ ಇರುವಂತಹ ಸಂದರ್ಭ ಕೂಡ. ಹಾಗಾಗಿ ನಾಳೆ ಮತ್ತೆ ನಾಳಿದ್ದು ಕೂಡ ತುಂಬಾ ವಿಶೇಷತೆಗಳಿರುವಂತಹ ದಿನ. ಇನ್ನು ಹಾಗೆ ಇದೇ 13 ರವಿ ಕುಂಭರಾಶಿಗೆ ಪ್ರವೇಶ ಮಾಡುವಂತಹ ಸಮಯ. ಇದನ್ನೇ ಕುಂಭ ಸಂಕ್ರಮಣ ಅಂತ ಹೇಳಿ ಕರೀತಾರೆ. ಇಲ್ಲಿ ಕುಂಭ ಶನಿದೇವರ ಮನೆ, ಈಗಾಗಲೇ ಕುಂಭರಾಶಿಯಲ್ಲಿ ಶನಿ ಇರುವಂತಹ ಸಂದರ್ಭ ಇದು. ಹಾಗಾಗಿ ಈ ಸೂರ್ಯ ಮತ್ತೆ ಶನಿಯ ಸಂಯೋಗ ಆಗ್ತಾ ಇರುವಂಥದ್ದು ಕುಂಭರಾಶಿಯಲ್ಲಿ. ಇದು 13 ಇರುವಂಥದ್ದು. ಹಾಗಾಗಿ ಈ ಕುಂಭರಾಶಿಯಲ್ಲಿ ಸೂರ್ಯ ಇರುವಂತಹ ಸಂದರ್ಭದಲ್ಲಿ ಶನಿ ಕುಂಭರಾಶಿಯಲ್ಲಿ ಅಸ್ತನಾಗ್ತಾನೆ. ಹಾಗಾಗಿನೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ರವಿ ಮತ್ತೆ ಶನಿ ಇವರಿಬ್ಬರನ್ನ ಪರಸ್ಪರ ಶತ್ರುಗಳು ಅಂತ ಹೇಳಿ ಪರಿಗಣಿಸಿರುವಂಥದ್ದು ಇದೆ. ಇಲ್ಲಿ ರವಿ ತಂದೆ, ರವಿಯ ಮಗ ಶನಿ, ಇವರು ತಂದೆ ಮಕ್ಕಳಾದರೂ ಕೂಡ ಪರಸ್ಪರ ಬದ್ಧ ವೈರಿಗಳಾಗಿರ್ತಾರೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿನೇ ತಂದೆ ಮಗನ ಸಂಬಂಧ ಇದ್ರೂ ಕೂಡ ಇಬ್ಬರ ನಡುವೆ ಪ್ರಬಲ ದ್ವೇಷ ಇರುವಂಥದ್ದು ಕೂಡ ಇರುತ್ತೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಫೆಬ್ರವರಿಯಲ್ಲಿ ಕುಂಭದಲ್ಲಿ ಈ ರವಿ ಮತ್ತೆ ಶನಿಯ ಸಂಯೋಗ ರೂಪುಗೊಳ್ತಾ ಇರುವಂಥದ್ದು. ಇದು 14 ಇರುತ್ತೆ. ಹಾಗಾಗಿ ರವಿ ಈ ಕುಂಭರಾಶಿಯಲ್ಲಿ 1 ಕಾಲ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಶನಿ ಅಸ್ತನಾಗ್ತಾನೆ. ಹಾಗಾಗಿ ಶನಿಯಿಂದ ಬರುವಂತಹ ಕೆಲವು ವಿಚಾರಗಳೇನಿದೆ ಅದು ಸ್ವಲ್ಪ ಮುಸುಕಾಗುತ್ತೆ, ಅಷ್ಟೊಂದು ಪೂರ್ಣವಾದ ಫಲವನ್ನು ಕೊಡಲ್ಲ. ಹಾಗಾಗಿನೇ ಈಗಾಗಲೇ ತನ್ನ ಸ್ವಂತ ಮನೆಯಲ್ಲಿ ಕುಳಿತಿರುವಂತಹ ಶನಿ ಕುಂಭರಾಶಿಯಲ್ಲಿ ಅಸ್ತಮಿಸುವಂತಹ ಒಂದು ಸಂದರ್ಭ. ಹಾಗೆ ಈ ರವಿ ಮತ್ತೆ ಶನಿಯ ಸಂಯೋಜನೆ ಕೆಲವೊಂದು ರಾಶಿಚಕ್ರದ ಜನರ ಮೇಲೆ ವಿಶೇಷವಾಗಿ ನಕಾರಾತ್ಮಕವಾದಂತಹ ಪರಿಣಾಮವನ್ನು ಬೀರುತ್ತೆ, ಇದನ್ನ ಗಮನದಲ್ಲಿಟ್ಕೊಳ್ಬೇಕು. ಹಾಗಾಗಿ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಕುಂಭರಾಶಿಯಲ್ಲಿ ಶನಿ ಮತ್ತೆ ರವಿಯ ಸಂಯೋಗದಿಂದ ಉಂಟಾಗುವಂತಹ ಫಲಾಫಲಗಳು ಹೇಗಿರುತ್ತೆ, ಅದರಲ್ಲೂ ಕೆಲವು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಉಂಟು ಮಾಡುವಂತಹ ರಾಶಿಗಳು ಯಾವ್ಯಾವುದು, ಯಾರು ಎಚ್ಚರದಿಂದ ಇರಬೇಕು ಅನ್ನುವಂಥ ವಿಚಾರಗಳನ್ನ ನೋಡೋಣ. ಇಲ್ಲಿ ಕಟಕ ರಾಶಿಯವರಿಗೆ ಈ ಸೂರ್ಯ ಮತ್ತೆ ಶನಿಯ ಸಂಯೋಗ ಅಷ್ಟೊಂದು ಉತ್ತಮವಾದಂತಹ ಫಲಗಳನ್ನು ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ ಅಷ್ಟಮದಲ್ಲಿ ಶನಿ ಮತ್ತೆ ರವಿಯ ಸಂಯೋಗ ಆಗ್ತಾ ಇರುವಂತಹ ವಿಚಾರ. ಇಲ್ಲಿ ಅಷ್ಟಮ ಅಂತ ಹೇಳಿದ್ರೆ ದುಸ್ಥಾನ, ಇದು 8 ಮನೆ. ಹಾಗಾಗಿನೇ ಇದು ಒತ್ತಡವನ್ನು ಉಂಟು ಮಾಡುವಂತಹ ಮನೆ. ಹಾಗಾಗಿನೇ ಈ
ಕರ್ಕಾಟಕ ರಾಶಿಯಲ್ಲಿ ಯಾರು ಜನಿಸಿದ್ದಾರೆ ಅವರ ಒತ್ತಡವನ್ನು ಹೆಚ್ಚಿಸುತ್ತೆ. ವಿನಾಕಾರಣ ಕೋಪ ಮಾಡಿಕೊಳ್ತಾರೆ, ವಿನಾಕಾರಣ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ವಿವೇಚನೆ ಅವರ ಕೈಯಲ್ಲಿರಲ್ಲ. ಹಾಗಾಗಿನೇ ಈ ಸಮಯದಲ್ಲಿ ಹಲವಾರು ಚಿಂತೆಗಳಿಂದ ಮನಸ್ಸು ಆವರಿಸಿರುತ್ತೆ, ಬೇಡದ ವಿಚಾರಕ್ಕೆ ಹೆಚ್ಚು ಗಮನವನ್ನು ಕೊಡುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಯಾವುದೇ ರೀತಿಯ ಒತ್ತಡವನ್ನು ಎದುರಿಸುವಂತಹ ಸಂದರ್ಭದಲ್ಲಿ ತಾಳ್ಮೆಯನ್ನು ಕಳ್ಕೊಳ್ತಾರೆ, ತುಂಬ ಅಸಹನೆ ಇರುವಂತಹ ಸಂದರ್ಭ ಇದು. ಹಾಗಾಗಿನೇ ಉದ್ಯೋಗಸ್ಥರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣವಾದಂತಹ ತೃಪ್ತಿಯನ್ನು ಪಡೆಯಲ್ಲ, ಬದಲಾಗಿ ತಮ್ಮ ಒಂದು ಸ್ಥಿತಿಗತಿಗಳಿಗೆ ಬೇರೆಯವರನ್ನ ಕಳೆಯುವಂತಹ ಸಂದರ್ಭಗಳು ಬಂದೇ ಬರುತ್ತೆ. ಹಾಗೆ ನಿಮ್ಮ ಕೆಲಸದ ಮೇಲಿನ ಒತ್ತಡ ಹೆಚ್ಚಾಗುವಂತಹ ಸಂದರ್ಭದಲ್ಲಿ ಕೆಲಸಗಳನ್ನು ಪರಿಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಒಂದು ಪರ್ಫೆಕ್ಷನ್ ಅನ್ನುವಂಥದ್ದು ಇರಲ್ಲ, ಹಾಗೆ ಕೆಲಸದಲ್ಲಿ ಎಡವಟ್ಟುಗಳಾಗುತ್ತೆ, ಮೇಲಿಂದ ಮೇಲೆ ತಪ್ಪುಗಳಾಗುತ್ತೆ, ಕೆಲವೊಮ್ಮೆ ಭಾರಿ ನಷ್ಟಕ್ಕೂ ಕೂಡ ನಿಮ್ಮ ಕೆಲಸ ಕಾರಣವಾಗ್ಬಿಡುತ್ತೆ. ಹಾಗಾಗಿನೇ ನಿಮ್ಮ ಕೆಲಸದಲ್ಲಿ ಉಂಟಾಗುವಂಥ ಒತ್ತಡ ಏನಿದೆ ಇದನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ನಿಮಗೆ ಕಷ್ಟ ಸಾಧ್ಯವಾಗುತ್ತೆ ಈ ಸಂದರ್ಭದಲ್ಲಿ. ಹಾಗೆ ಈ ಪರಿಸ್ಥಿತಿ ನಿಮ್ಮ ಕೈಯಿಂದ ಹೊರಬರುವಂಥ ಸಾಧ್ಯತೆಗಳು ಇರುತ್ತೆ, ಔಟ್ ಆಫ್ ಕಂಟ್ರೋಲ್ ಅಂತಾರೆ. ಹಾಗಾಗಿ ಕೆಲವೊಂದು ಘಟನೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ, ಆದರೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅಂಥ ಒಂದು ಮನಸ್ಥಿತಿ ಇರಲ್ಲ, ಅಂಥ ಒಂದು ಸಮಯ ಕೂಡ ಇರಲ್ಲ. ಹಾಗಾಗಿನೇ ಈ ಒಂದು ಸಮಯದಲ್ಲಿ ಉದ್ಯಮಿಗಳು, ವಿಶೇಷವಾಗಿ ವ್ಯಾಪಾರಸ್ಥರು ತಮ್ಮ ವೃತ್ತಿಪರವಾದಂತಹ ಜೀವನದಲ್ಲಿ ಯೋಜನೆಗಳನ್ನು ಮಾಡಲಿಕ್ಕೆ ಹೆಚ್ಚು ಗಮನವನ್ನು ಹರಿಸಬೇಕಾಗತ್ತೆ. ಇದು ಬಹಳ ಎಚ್ಚರಿಕೆಯಿಂದ ನೀವು ನೋಡಬೇಕು. ಜೊತೆಗೆ ನಿಮ್ಮ ಪ್ರಯಾಣದ, ಅದರಲ್ಲೂ ದೂರದ ಪ್ರಯಾಣ ಅನ್ನುವಂಥದ್ದು ಇದ್ದರೆ ಅದನ್ನು ಆದಷ್ಟು ಮುಂದಕ್ಕಾಕುವಂಥದ್ದು ಬಹಳ ಮುಖ್ಯ. ಇನ್ನು ಈ ಒಂದು ತಿಂಗಳೇನಿದೆ, ಈ ರವಿ ಮತ್ತು ಶನಿಯ ಸಂಯೋಗ ಆಗ್ತಾ ಇರುವಂತಹ ವಿಚಾರಗಳೇನಿದೆ ಅದು ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ತರುತ್ತೆ. ನಿಮ್ಮ ಆರೋಗ್ಯ ಹದಗೆಡುತ್ತೆ ಪ್ರಯಾಣದ ಸಂದರ್ಭದಲ್ಲಿ, ಅಥವಾ ನಿಮ್ಮ ಆಹಾರ ವಿಹಾರಾದಿಗಳ ವ್ಯತ್ಯಾಸದಿಂದ ಆರೋಗ್ಯ ಕೈಕೊಡುತ್ತೆ. ಇದನ್ನು ನೀವು ತೀವ್ರವಾಗಿ ಗಮನಿಸಬೇಕು, ಪ್ರಿಯಾರಿಟಿ ಮಾಡಿಕೊಳ್ಬೇಕು ಆರೋಗ್ಯದ ವಿಚಾರವನ್ನು. ಇನ್ನು ಕೆಲವೊಂದು ತಪ್ಪುಗಳನ್ನು ಮಾಡುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿ ಹೆಚ್ಚಾಗಿರುತ್ತೆ. ಹಾಗಾಗಿನೇ ನಿಮ್ಮ ಸ್ನೇಹಿತರ ಆಯ್ಕೆ ಕೂಡ ಬಹಳ ಸಮರ್ಪಕವಾಗಿರಬೇಕು, ಸಮಯೋಚಿತವಾಗಿ ಇರಬೇಕು. ಇದನ್ನು ಕರ್ಕಾಟಕ ರಾಶಿಯವರು ಗಮನಿಸಬೇಕು. ಇಲ್ಲಾಂತ ಹೇಳಿದ್ರೆ ಕೆಲವೊಂದು ನಷ್ಟಕ್ಕೆ ಕಾರಣವಾಗ್ತೀರಿ, ದುಃಖಗಳು ಹೆಚ್ಚಾಗುತ್ತೆ. ಇದಕ್ಕೆ ಮಾಡಬೇಕಾಗಿರುವಂತಹ ಪರಿಹಾರಗಳು ಏನಿದೆ ಅನ್ನುವಂಥದ್ದನ್ನು ಮುಂದೆ ನೋಡೋಣ. ಆದರೂ ಕೂಡ ಬಹಳ ಎಚ್ಚರಿಕೆಯಿಂದ ಕರ್ಕಾಟಕ ರಾಶಿಯವರು ಈ ಅಷ್ಟಮದಲ್ಲಿ ರವಿ ಮತ್ತು ಶನಿಯ ಸಂಯೋಗ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಇರಬೇಕಾಗತ್ತೆ, ಇದನ್ನು ಗಮನಿಸಿ. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು ನಿಮ್ಮ ರಾಶಿಯ ಅಧಿಪತಿಯಾದಂತಹ ಸೂರ್ಯ ಈಗ ಶನಿದೇವರ ಮನೆಯಲ್ಲಿದ್ದಾನೆ. ಹಾಗಾಗಿ ಈ ಸೂರ್ಯ ಮತ್ತು ಶನಿಯ ಸಂಯೋಗ ಸಿಂಹರಾಶಿಯವರಿಗೆ ಸಪ್ತಮ ರಾಶಿಯಲ್ಲಿ ನಡೀತಾ ಇರುವಂಥದ್ದು, ಸಪ್ತಮ ಭಾವ ಇದು. ಹಾಗಾಗಿನೇ ಇದನ್ನು ಕಳತ್ರ ಭಾವ ಅಂತ ಹೇಳಿ ಕರೀತಾರೆ. ಪತಿ ಪತ್ನಿಯರ ಮಧ್ಯೆ ಇರುವಂಥ ಸಂಬಂಧಗಳನ್ನು ತಿಳಿಸುತ್ತೆ, ವೃತ್ತಿ ಜೀವನದಲ್ಲಿರುವಂಥ ಸಂಬಂಧಗಳನ್ನು ಇದು ತಿಳಿಸುತ್ತೆ. ಒಟ್ಟಾರೆ ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಾಗಲಿ, ಪತಿ ಪತ್ನಿಯರ ವಿಚಾರದಲ್ಲಾಗಲಿ, ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂತಹ ಸಂದರ್ಭ ಇದು. ಹಾಗಾಗಿನೇ ಕೆಲವೊಂದು ಸಂಬಂಧಗಳಲ್ಲಿ ತೀವ್ರವಾದ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಎಲ್ಲವೂ ಚೆನ್ನಾಗಿರುತ್ತೆ, ಆದರೆ ಯಾವುದೋ ಒಂದು ಸಣ್ಣ ಮಾತು ಮನಸ್ತಾಪಕ್ಕೆ ಕಾರಣವಾಗ್ಬಿಡುತ್ತೆ. ಹಾಗಾಗಿ ತುಂಬ ಬೇಕಾದವರ ಜೊತೆಯನ್ನೇ ಮನಸ್ತಾಪಗಳಾಗುವಂತಹ ಸಾಧ್ಯತೆಗಳು ಈ ಸಂದರ್ಭದಲ್ಲಿ ಜಾಸ್ತಿ ಇರುತ್ತೆ. ಹಾಗೆ ಈ ಅವಧಿಯಲ್ಲಿ ಉದ್ಯಮಿಗಳು, ವ್ಯಾಪಾರಸ್ಥರು, ವರ್ತಕರು, ವ್ಯವಹಾರಸ್ಥರು, ದಳ್ಳಾಳಿಗಳು ನೀವು ಬಯಸಿದ ಲಾಭವನ್ನು ಪಡೀಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ನಿಮ್ಮ ಎಫರ್ಟ್ಗೆ ತಕ್ಕಂತಹ ಫಲಿತಾಂಶಗಳು ಸಿಕ್ಕಲ್ಲ. ಇನ್ನು ವ್ಯಾಪಾರದಲ್ಲಿರುವಂಥ ತಂತ್ರಗಾರಿಕೆಯನ್ನು, ಅಂದರೆ ಸ್ಟ್ರಾಟಜಿಯನ್ನು ನೀವು ಬದಲಾವಣೆ ಮಾಡಬೇಕು, ಇಲ್ಲಾಂತ ಹೇಳಿದ್ರೆ ನಿಮಗೆ ಭಾರಿ ನಷ್ಟಗಳಾಗುತ್ತೆ. ಇನ್ನು ನಿಮ್ಮ ಖರ್ಚು ವೆಚ್ಚಗಳೇನಿದೆ ಅದು ಗಮನಾರ್ಹವಾಗಿ ಹೆಚ್ಚಳ ಆಗುವಂಥದ್ದು, ವಿಪರೀತ ಖರ್ಚಾಗುತ್ತೆ, ಆದಾಯಕ್ಕಿಂತ ದುಪ್ಪಟ್ಟು ಖರ್ಚಾಗುವಂಥದ್ದು ಇದೆ. ಹಾಗಾಗಿನೇ ಕೆಲವರು ಮನೆ ಮಠ ಆಸ್ತಿ ಪಾಸ್ತಿಗಳನ್ನು ಮಾರಿಕೊಳ್ಳುವಂಥ ಸಂದರ್ಭಗಳು ಕೂಡ ಒದಗಿ ಬರಬಹುದು. ಆಲೋಚನೆಗಳಂತೂ ಬಂದೇ ಬರುತ್ತೆ, ಆದರೆ ನಿಮ್ಮ ಮನಸ್ಸನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಸ್ವಲ್ಪ ಅಹಂ ಅನ್ನುವಂಥದ್ದು ಇದೆ. ಹಾಗಾಗಿ ನಾನ್ಯಾಕೆ ಕಾಂಪ್ರಮೈಸ್ ಆಗಲಿ, ನಾನ್ಯಾಕೆ ಹೊಂದಾಣಿಕೆ ಮಾಡಿಕೊಳ್ಳಿ ಅನ್ನುವಂಥ ಒಂದು ಪ್ರಬಲವಾದಂಥ ಒಂದು ಮನಸ್ಥಿತಿ ಇರುತ್ತೆ. ಇದು ನಿಮ್ಮ ಒಂದು ರಿಲೇಷನ್ಶಿಪ್ಗೆ ಭಾರಿ ಹೊಡೆತವನ್ನು ಉಂಟು ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ಸಂಬಂಧಗಳ ಸಮ್ಮುಖದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಈ ತಪ್ಪು ತಿಳುವಳಿಕೆಗಳು ಬರುವಂಥದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂಥದ್ದು ಬಹಳ ಸಾಮಾನ್ಯವಾಗಿ ಬಂದ್ಬಿಡುತ್ತೆ ಈ ಸಂದರ್ಭದಲ್ಲಿ. ಹಾಗಾಗಿ ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ತುಲಾರಾಶಿ, ಪಂಚಮ ಸ್ಥಾನದಲ್ಲಿ
ರವಿ ಮತ್ತು ಶನಿಯ ಸಂಯೋಗ ಆಗ್ತಾ ಇರುವಂಥದ್ದು. ಈ ಪಂಚಮವನ್ನು ಪೂರ್ವ ಪುಣ್ಯಸ್ಥಾನ ಅಂತ ಹೇಳಿ ಕರೀತಾರೆ. ಇಲ್ಲಿ ತಂದೆ ಮಕ್ಕಳ ಸಂಬಂಧವನ್ನು ಹೇಳುವಂಥದ್ದು, ಮಕ್ಕಳ ವಿಚಾರವಾಗಿ ತಿಳ್ಕೊಳ್ಳುವಂಥದ್ದು ಬೇಕಾದಷ್ಟು ಇರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಗಮನಿಸಿದ್ರೆ ಇಲ್ಲಿ ಸೂರ್ಯ ಮತ್ತು ಶನಿ ಇಬ್ಬರೂ ಕೂಡ ತಂದೆ ಮಕ್ಕಳಾಗಿರ್ತಾರೆ. ಹಾಗಾಗಿಯೇ ಈ ಪಂಚಮ ಭಾವ ಏನಿದೆ ಇದು ತುಲಾರಾಶಿಯ ಜನರಿಗೆ ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗದಲ್ಲಿ, ನಿಮ್ಮ ಮಾತಿನಲ್ಲಿ, ನಿಮ್ಮ ಒಂದು ನಡತೆಯಲ್ಲಿ ತೃಪ್ತಿ ಅನ್ನುವಂಥದ್ದು ಇರಲ್ಲ. ಹಾಗಾಗಿಯೇ ಬೇಕು ಬೇಕು ಅನ್ನುವಂಥದ್ದು, ಇನ್ನೂ ಹೆಚ್ಚು ದುರಾಸೆಗಳು ಉಂಟಾಗುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿ ಇರುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಐಷಾರಾಮಿ ಸೌಲಭ್ಯಗಳ ಕೊರತೆಯನ್ನು ಎದುರಿಸುವಂಥದ್ದು ಕೂಡ ಇರುತ್ತೆ. ಕೆಲವೊಂದು ಸೌಲಭ್ಯಗಳಿರುತ್ತೆ, ಸೌಕರ್ಯಗಳಿರುತ್ತೆ, ಆದರೆ ಅದನ್ನು ಅನುಭವಿಸಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಹಾಗಾಗಿಯೇ ವ್ಯಾಪಾರಸ್ಥರು, ವರ್ತಕರು ಈ ಸಂದರ್ಭದಲ್ಲಿ ಸ್ವಲ್ಪ ಮಧ್ಯಮ ಪ್ರಮಾಣದಲ್ಲಿ ಲಾಭವನ್ನು ಪಡ್ಕೊಳ್ತಾರೆ. ಯಾರು ವಿವೇಚನೆಯಿಂದ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಲಾಭ ಇದೆ, ಪ್ರಾಮಾಣಿಕವಾಗಿ ಇರುವಂಥವ್ರಿಗೆ ಲಾಭ ಇದೆ. ಆದರೆ ನೀವು ಗಳಿಸಿದಂಥ ಒಂದು ಗಳಿಕೆ ಏನಿದೆ, ಸಂಪಾದನೆ ಏನಿದೆ, ಅದು ಮಕ್ಕಳ ಮೂಲಕವಾಗಿ ಖರ್ಚಾಗುವಂಥದ್ದು ಇದೆ. ಹಾಗಾಗಿ ಒಳ್ಳೆಯ ತಂದೆ ತಾಯಂದರಿಗೆ ಕೆಲವೊಮ್ಮೆ ಒಳ್ಳೆಯ ಮಕ್ಕಳು ಹುಟ್ಟಲ್ಲ. ಇಲ್ಲಿ ಈ ಕುಟುಂಬದ ಗೌರವವನ್ನು ಕಾಪಾಡುವಂಥ ಮಕ್ಕಳು ಇಲ್ಲದಂಥ ಸಂದರ್ಭದಲ್ಲಿ ನೀವು ಎಷ್ಟೇ ಆಸ್ತಿ ಮಾಡಿದ್ರೂ ಅದು ನಿಷ್ಪ್ರಯೋಜಕವಾಗ್ಬಿಡತ್ತೆ. ಹಾಗಾಗಿ ನಿಮ್ಮ ಕುಟುಂಬದ ಗೌರವವನ್ನು ಗಾಳಿಗೆ ತೂರುವಂಥ ಸಾಧ್ಯತೆಗಳು ಮಕ್ಕಳಿಂದ ಆಗುತ್ತೆ. ಹಾಗಾಗಿ ಮಕ್ಕಳು ಹಾದಿ ತಪ್ತಾರೆ. ಅಂದರೆ ಇಲ್ಲಿ ನಿಮ್ಮ ಮಕ್ಕಳು ಯಾರ ಸ್ನೇಹಿತರ ಜೊತೆಯಲ್ಲಿದ್ದಾರೆ ಅನ್ನುವಂಥದ್ದನ್ನು ನೀವು ಕಂಡು ಹಿಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗಾಗಿಯೇ ತುಲಾ ರಾಶಿಯವರು ನಿಮ್ಮ ಸಾಂಸಾರಿಕ ಬದುಕಿನಲ್ಲಿ ತುಂಬ ಬ್ಯಾಲೆನ್ಸ್ ಮಾಡಬೇಕು. ತುಲಾ ಅಂದರೆ ತಕ್ಕಡಿ. ಇಲ್ಲಿ ನೀವು ತಕ್ಕಡಿಯನ್ನು ಹೇಗೆ ತೂಗ್ತೀರಿ, ಯಾವ ರೀತಿಯಲ್ಲಿ ಸಮಭಾವದಿಂದ ನಿಮ್ಮ ಮಕ್ಕಳನ್ನು ನೋಡ್ಕೊಳ್ತೀರಿ, ಮಕ್ಕಳಾದರೂ ಅವರು ನಿಮ್ಮ ಸ್ನೇಹಿತರು, ಆ ರೀತಿ ಅವರನ್ನು ಪರಿಗಣಿಸಿ ನೋಡ್ಕೊಳ್ಬೇಕಾಗತ್ತೆ. ಇವೆಲ್ಲ ಸ್ವಲ್ಪ ಸೂಕ್ಷ್ಮದ ವಿಚಾರಗಳು. ಹಾಗಾಗಿಯೇ ಕುಟುಂಬದಲ್ಲಿ ನಡೀತಾ ಇರುವಂತಹ ಸಮಸ್ಯೆಗಳೇನಿದೆ ಅದು ನಿಮಗೆ ಬದುಕನ್ನು ಹೈರಾಣಗೊಳಿಸ್ಬಿಡುತ್ತೆ. ಅದರ ಜೊತೆಗೆ ನಿಮ್ಮ ಸಂಗಾತಿಯೊಂದಿಗೆ, ನಿಮ್ಮ ಪ್ರೀತಿಪಾತ್ರರೊಂದಿಗಿರುವಂತಹ ಸಂಬಂಧ ಕೂಡ ಹದಗೆಡುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಎಲ್ಲೋ ಒಂದು ಕಡೆ ಶಿಸ್ತನ್ನು ಕಾಪಾಡಲಿಕ್ಕೆ ಹೋಗಿ ನೀವೇ ಹಳ್ಳಕ್ಕೆ ಬೀಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ತುಲಾರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಈ ಒಂದು ತಿಂಗಳಲ್ಲಿ ಇರಬೇಕಾಗತ್ತೆ. ಅಂದರೆ ಈ ಶನಿ ಮತ್ತು ರವಿಯ ಸಂಯೋಗ ಇರುವಂಥ ಕುಂಭರಾಶಿಯಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇದನ್ನು ಗಮನಿಸ್ತಾ ಇರಬೇಕು. ಹಾಗೆ ಕೆಲವೊಂದು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡೋದ್ರಿಂದ ಮನಸ್ಸಿಗೆ ಸ್ವಲ್ಪ ಮಟ್ಟಿನ ಶಾಂತಿ ಸಮಾಧಾನ ಸಿಕ್ಕತ್ತೆ. ಆದರೆ ನೀವು ಏನನ್ನು ಮಾಡಿದ್ರೂ ಕೂಡ ನಂಬಿಕೆಯಿಂದ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ರವಿ ಮತ್ತು ಶನಿಯ ಸಂಯೋಗ ಏನಿದೆ ಇದು ಸುಖಸ್ಥಾನದಲ್ಲಿ ನಡೀತಾ ಇದೆ. ಚತುರ್ಥ ಸ್ಥಾನ, ನಾಲ್ಕನೇ ಮನೆ ಇದು. ಹಾಗಾಗಿಯೇ ಇದನ್ನು ಮಾತೃಸ್ಥಾನ ಅಂತ ಹೇಳಿ ಕರೆಯುವಂಥದ್ದು ಇದೆ. ಈ ಸಂಯೋಜನೆ ಏನಿದೆ ಇದು ನಿಮ್ಮ ಉದ್ಯೋಗದಲ್ಲಿ ಲಾಭವನ್ನು ಪಡೀಲಿಕ್ಕೆ, ನಿಮ್ಮ ಕೆಲಸವನ್ನು ಬದಲಾವಣೆ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರ ಮನಸ್ಸಿಗೆ ಬರುತ್ತೆ. ಕೆಲವರು ಉದ್ಯೋಗವನ್ನು ಬಿಟ್ಟು ಬೇರೆ ಉದ್ಯೋಗವನ್ನು ಸೇರಿಕೊಳ್ಳುವಂಥ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ಈಗ ಇರುವಂಥ ಒಂದು ಆದಾಯದ ಮೂಲ ಇರಲಿ, ವ್ಯಾಪಾರ ವ್ಯವಹಾರಗಳಾಗಲಿ, ಅದನ್ನು ಬಿಟ್ಟು ಬದಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥ ಆಲೋಚನೆಗಳು ಬರುತ್ತೆ. ರಿಸ್ಕ್ ಫ್ಯಾಕ್ಟರ್ ಇದು. ಹಾಗಾಗಿ ಇರುವಂಥ ಉದ್ಯೋಗವನ್ನು ಬಿಡುವಂಥದ್ದಾಗಲಿ, ಇರುವಂತಹ ಸೌಲಭ್ಯವನ್ನು ಕೈ ಚೆಲ್ಕೊಳ್ಳುವಂಥದ್ದಾಗಲಿ ಅಷ್ಟೊಂದು ಜಾಣತನದ ಲಕ್ಷಣ ಅಲ್ಲ. ಆದರೆ ಅಂಥದ್ದು ಒದಗಿಬಿಡುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮಗೆ. ಹಾಗಾಗಿ ಈ ಸಮಯದಲ್ಲಿ ನೀವು ನಿಮ್ಮ ಕುಟುಂಬಕ್ಕಾಗಿ ಹೆಚ್ಚಿನ ಹಣವನ್ನು ಕೂಡ ಖರ್ಚು ಮಾಡಬೇಕಾಗಿರುವಂಥ ಪರಿಸ್ಥಿತಿಗಳು ಬರುತ್ತೆ. ಜವಾಬ್ದಾರಿ ಹೆಚ್ಚಾಗುತ್ತೆ. ಅದನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಕುಟುಂಬಸ್ಥರಲ್ಲೇ ನಿಮಗೆ ಬೆಂಬಲ ಇಲ್ಲ, ಅಲ್ಲಿ ಒಂದು ಮನಸ್ತಾಪ, ಒಂದು ಒಡಕು, ಒಂದು ಭಿನ್ನಾಭಿಪ್ರಾಯ ಸಾಮಾನ್ಯವಾಗಿ ಬಂದುಬಿಡುತ್ತೆ. ಹಾಗಾಗಿ ಕುಟುಂಬದಿಂದ ದೂರ ಉಳಿಬೇಕು ಅನ್ನುವಂಥ ಚಿಂತೆ ನಿಮಗೆ ಬರುತ್ತೆ. ಒಂಟಿಯಾಗಿರಬೇಕು ಅನ್ನುವಂಥದ್ದು ಬರುತ್ತೆ. ವೈರಾಗ್ಯ ಬರುತ್ತೆ, ಸ್ಥಿತಪ್ರಜ್ಞತೆ ಬಂದುಬಿಡುತ್ತೆ ಈ ಒಂದು ಸಂದರ್ಭದಲ್ಲಿ. ಹಾಗಾಗಿ ನೀವು ಸಂಬಂಧಗಳನ್ನು ಕಾಪಾಡಿಕೊಳ್ಬೇಕು. ಇಲ್ಲಿ ಸಂಬಂಧಗಳ ವಿಚಾರ ಏನಿದೆ, ಫ್ರೆಂಡ್ಶಿಪ್ ಮಾಡ್ಕೊಳ್ತೀರಿ, ಆದರೆ ಅದನ್ನು ಉಳಿಸ್ಕೊಳ್ಳುವಂಥದ್ದು ಬಹಳ ಕಷ್ಟದ ಕೆಲಸ. ಯಾಕೆ ಅಂತ ಹೇಳಿದ್ರೆ ಈ ಕೋಪ ತಾಪಗಳು ಬೇಕಾದಷ್ಟು ಬರುತ್ತೆ. ನಿಮ್ಮ ಸ್ನೇಹಿತರಾಗಲಿ, ನಿಮ್ಮ ಬಂಧುಗಳಾಗಲಿ ಮಾಡುವಂಥ ಕೃತ್ಯಗಳು, ಅವರು ಮಾಡುವಂಥ ತಪ್ಪುಗಳು ನಿಮಗೆ ಬಹಳ ಬೇಗ ಗಮನಕ್ಕೆ ಬರುತ್ತೆ. ಇದರಿಂದ ಅವರಿಂದ ದೂರ ಉಳಿಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತೀರಿ. ಹಾಗಾಗಿಯೇ ಈ ಸಂಬಂಧಗಳನ್ನು ಉಳಿಸ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟಪಡುವಂಥದ್ದು ಇದೆ. ಇದರಿಂದ ನಿಮ್ಮ ಕೌಟುಂಬಿಕ ಜೀವನ ಏನಿದೆ ಅದು ಸ್ವಲ್ಪ ತೊಂದರೆಗೆ ಒಳಗಾಗುತ್ತೆ. ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಶನಿ ಮತ್ತು ಸೂರ್ಯನ ಸಂಯೋಗ ನಿಮಗೆ ಹೆಚ್ಚು ಪ್ರಯೋಜನಕಾರಿಯಾಗಿ ಕಂಡುಬರ್ತಾ ಇಲ್ಲ.
ಹಾಗಾಗಿಯೇ ಒಂದು ಕಡೆ ನಿಮ್ಮ ವೈಯಕ್ತಿಕ ಬದುಕು, ನಿಮ್ಮ ಆರೋಗ್ಯ, ನಿಮ್ಮ ಒಂದು ಸಂಪಾದನೆ, ನಿಮ್ಮ ಸಂಬಂಧಗಳನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ, ಇಂಥದ್ರಲ್ಲೇ ಈ ಒಂದು ತಿಂಗಳು ನೀವು ಇರಬೇಕಾಗತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಗಳು ಅಷ್ಟೊಂದು ಫಲವನ್ನು ಕೊಡ್ತಾ ಇಲ್ಲ. ಅದರಲ್ಲೂ ನಿಮ್ಮ ತಾಯಿಯವರ ಜೊತೆ ಇರುವಂಥ ಒಂದು ಸಂಬಂಧ ಏನಿದೆ, ಅಥವಾ ಅವರಿಂದ ಪಡ್ಕೊಳ್ಬೇಕಾಗಿರುವಂಥ ಕೆಲವು ಸಹಕಾರಗಳು, ಸೌಲಭ್ಯಗಳು, ಮಾರ್ಗದರ್ಶನ ಏನಿದೆ, ಅದರಲ್ಲೂ ಕೂಡ ಒಂದು ಕೊರತೆಗಳು ಉಂಟಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿಯೇ ಈ ಸಂದರ್ಭ ನಿಮಗೆ ಬಿಸಿ ತುಪ್ಪದಂತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ, ಒಳ್ಳೆಯದಾಗತ್ತೆ. ಕುಂಭರಾಶಿ, ಕುಂಭರಾಶಿಯವರು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ಈ ಸಂದರ್ಭದಲ್ಲಿ ನಿಮಗೆ ಸಾಡೆಸಾತಿ ಶನಿ ನಡೀತಾ ಇದೆ. ಹಾಗಾಗಿಯೇ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶನಿ ನಿಮ್ಮ ಮನೆಯಲ್ಲೇ ಕೂತಿದ್ದಾನೆ. ಹಾಗಾಗಿ ಮನೆಯಲ್ಲೇ ಯಾರಾದರೂ ದೊಡ್ಡವರು, ಶಿಸ್ತಿನ ಸಿಪಾಯಿಗಳಿದ್ದರೆ ಬಹಳ ಎಚ್ಚರಿಕೆಯಿಂದ ನಡೀಬೇಕು. ಏನೋ ಒಂದು ಕಡೆ ಭಯ, ಏನೋ ಒಂದು ಆತಂಕ ಎಲ್ಲೋ, ಹಾಗಾಗಿ ಈ ಆರೋಗ್ಯ ಸಮಸ್ಯೆ ಬರುವಂಥದ್ದು ಇವೆಲ್ಲ ಪದೇ ಪದೇ ಆಗ್ತಾ ಇದ್ದಾಗ ಮನಸ್ಸಿಗೆ ಒಂದು ರೀತಿಯಲ್ಲಿ ವಿಚಿತ್ರವಾದ ಆಲೋಚನೆಗಳು ಬರ್ತಾ ಇರುತ್ತೆ. ಹಾಗೆ ಮನಸ್ಸು ಸರಿ ಇಲ್ಲದಾಗ ನೀವು ಮಾಡುವಂತಹ ಕೆಲಸ ಕಾರ್ಯಗಳ ಆಯ್ಕೆ ಕೂಡ ಸರಿ ಇರಲ್ಲ. ಹಾಗಾಗಿಯೇ ಆ ಕೆಲಸದಿಂದ ಬರುವಂತಹ ಫಲಿತಾಂಶಗಳು ನಿಮಗೆ ಪೂರಕವಾಗಿ ಕೆಲಸ ಮಾಡಲ್ಲ, ಅದು ತುಂಬ ಒಂದು ಹೆಲ್ಪ್ಫುಲ್ ಆಗಿರಲ್ಲ. ಹಾಗಾಗಿ ಮಾಡುವ ಕೆಲಸವೇ ಎಡವಟ್ಟಾದಾಗ ಕೆಲಸದಿಂದ ಭಾರಿ ಅಪಪ್ರಚಾರ ಆಗುವಂಥದ್ದು, ಅವಮಾನಗಳಾಗುವಂಥ ಪರಿಸ್ಥಿತಿಗಳು ಕೂಡ ಬರುತ್ತೆ. ಹಾಗೆ ಈ ಒಂದು ಪುಟ್ಟ ಕೆಲಸವನ್ನು ಕೂಡ ಬಹಳ ಪ್ರಯಾಸದಿಂದ ಮಾಡ್ತೀರಿ, ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀರಿ. ಆದರೆ ಸುಲಭವಾಗಿ ಮಾಡುವಂಥ ಒಂದು ದಾರಿ ನಿಮಗೆ ಹೊಳೆಯಲ್ಲ. ಬೇರೆಯವರು ಸುಲಭವಾಗಿ ಮಾಡ್ತಾರೆ, ಆದರೆ ನೀವು ತೆಗೆದುಕೊಂಡಂಥ ನಿರ್ಧಾರಗಳು, ನೀವು ಕ್ರಮಿಸುವಂಥ ಹಾದಿ ನಿಮಗೆ ತುಂಬ ದುಬಾರಿಯಾಗುತ್ತೆ. ಹಾಗೆ ಕೆಲವೊಮ್ಮೆ ಪಶ್ಚಾತ್ತಾಪಕ್ಕೆ ಕಾರಣವಾಗುವಂಥದ್ದು ಕೂಡ ಇದೆ ನಿಮ್ಮ ನಿರ್ಧಾರಗಳು. ಹಾಗಾಗಿಯೇ ಈ ಶನಿ ಮತ್ತು ರವಿಯ ಸಂಯೋಗ ನಿಮ್ಮ ಜನ್ಮ ರಾಶಿಯಲ್ಲಿ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಕೆಲಸದಲ್ಲಿ ನಿಮ್ಮ ಪಾಲುದಾರರಿಂದ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿಯೇ ಈ ಪಾರ್ಟ್ನರ್ಶಿಪ್ಪಲ್ಲಿ ಯಾರು ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಿ, ತುಂಬ ಎಚ್ಚರಿಕೆಯಿಂದ ಇರಿ. ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ಗೆ ಹೋಗಬೇಡಿ. ಯಾವುದೇ ರೀತಿಯ ಒಪ್ಪಂದಗಳಿಗೆ ಸಹಿ ಹಾಕುವಂಥದ್ದನ್ನು ಈ ಒಂದು ತಿಂಗಳು ಮಾಡಬೇಡಿ ನೀವು. ಹಾಗೆ ದೂರದ ಪ್ರಯಾಣ ಆಗಲಿ, ಇನ್ನು ವ್ಯಾಪಾರಸ್ಥರು ತೆಗೆದುಕೊಳ್ಳುವಂಥ ಈ ತಾಂತ್ರಿಕ ನಿಲುವುಗಳೇನಿದೆ ಇದರಲ್ಲಿ ಸಮಸ್ಯೆಗಳು ಇರುತ್ತೆ. ಹಾಗಾಗಿ ಮೇಲ್ನೋಟಕ್ಕೆ ಸರಿ ಇದೆ ಅಂತ ಹೇಳಿ ಕಂಡು ಬರ್ಬೋದು, ಆದರೆ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಸ್ವಲ್ಪ ದಿನ ಕಳೆದ ಮೇಲೆ ಅದರ ತೊಂದರೆಗಳು ನಿಮಗೆ ಅರಿವಾಗ್ತಾ ಇರುತ್ತೆ. ಹಾಗಾಗಿಯೇ ಸಮಸ್ಯೆಗಳು ಪ್ರಾರಂಭ ಆಗುವಂಥದ್ದು ಈ ಒಂದು ನಿಮ್ಮ ಅವಿವೇಕದ ನಿರ್ಧಾರದಿಂದಾಗಿ. ಹಾಗಾಗಿಯೇ ಈ ಸಮಸ್ಯೆಗಳನ್ನು ನೀವು ಬಹಳ ವಿಶೇಷವಾಗಿ ಗಮನ ಕೊಟ್ಟು ಪರಿಹಾರ ಮಾಡಿಕೊಳ್ಬೇಕು. ಇದನ್ನು ಮುಂದಕ್ಕೆ ಹಾಕಬೇಡಿ. ಎಲ್ಲಿ ಸಮಸ್ಯೆ ಬಂತೋ ಅಲ್ಲೇ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಹಾಗೆ ನಿಮ್ಮ ಸಂಗಾತಿಯ ಜೊತೆಗೆ ಇರುವಂಥ ನಿಮ್ಮ ಸಂಬಂಧ ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ. ಎಲ್ಲ ಒಂದು ಕಡೆ ಈ ಕೋಲ್ಡ್ ವಾರ್ ಟೈಪಲ್ಲಿ ಇರುವಂಥದ್ದು, ಶೀತಲ ಸಮರ ನಡೀತಾ ಇರುತ್ತೆ. ಹೊರಗೆ ಹೇಳಲ್ಲ, ಆದರೆ ಒಳಗೆ ಅನುಭವಿಸುವಂಥ ಸಂದರ್ಭ. ಹಾಗಾಗಿಯೇ ಮಾನಸಿಕವಾಗಿ ಸ್ವಲ್ಪ ಒತ್ತಡಗಳುಂಟಾಗುತ್ತೆ, ಹಣಕಾಸಿನ ವಿಚಾರಗಳಲ್ಲಿ ನಷ್ಟಗಳು ಉಂಟಾಗುತ್ತೆ. ಹಾಗಾಗಿ ನಿಮ್ಮ ಆತಂಕ ಹೆಚ್ಚಾಗುವಂಥದ್ದು, ಒಂದು ಜೀವನದಲ್ಲಿ ಭಯ ಅನ್ನುವಂಥದ್ದು, ಅಸ್ಥಿರತೆ, ಇನ್ಸೆಕ್ಯೂರಿಟಿ ಫೀಲಿಂಗ್ ಬರುವಂಥದ್ದು ನಿಮಗೆ ಈ ಸಂದರ್ಭದಲ್ಲೇ. ಹಾಗಾಗಿ ನೀವು ನಿಮ್ಮ ಪ್ರೀತಿಪಾತ್ರರ ಜೊತೆಯಲ್ಲಿ ಮನಸ್ತಾಪ ಮಾಡಿಕೊಳ್ಳುವಂಥದ್ದು, ಅವರ ಜೊತೆಯಲ್ಲಿ ಒಂದು ವಾಗ್ಯುದ್ಧ ಆಗುವಂಥದ್ದು, ಎಲ್ಲ ಒಂದು ಜಗಳ ಆಗುವಂಥದ್ದು ಇದೆ. ಇನ್ನು ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲೂ ಕೂಡ ನಿಮ್ಮ ಪ್ರಯತ್ನ ಅಷ್ಟಕ್ಕಷ್ಟೇ, ಒಳ್ಳೆಯ ಫಲ ಇಲ್ಲ, ಫಲಿತಾಂಶ ಇಲ್ಲ, ಜೊತೆಗೆ ಭಾರಿ ನಷ್ಟ ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಕೋರ್ಟು, ಕಚೇರಿ, ಯಾವುದೇ ರೀತಿಯ ಕಾನೂನಿನ ಕ್ರಮ ಇತ್ಯಾದಿಗಳಲ್ಲೂ ಕೂಡ ನೀವು ಹಿನ್ನಡೆಯನ್ನು ಅನುಭವಿಸುವಂತಹ ಸಂದರ್ಭ ಇದೆ. ಸ್ವಲ್ಪ ಎಚ್ಚರಿಕೆಯಿಂದಲೇ ನೀವು ಅಂದರೆ ಕುಂಭರಾಶಿಯವರು ಇರಬೇಕಾಗತ್ತೆ. ಹಾಗೆ ಕೆಲವೊಂದು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡೋದ್ರಿಂದ ಆಗುವಂಥ ಅನಾಹುತಗಳನ್ನು ತಡೀಬಹುದು. ಆದರೆ ಅದಕ್ಕೆ ನಿಮಗೆ ಸಂಪೂರ್ಣವಾದಂಥ ಒಂದು ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು. ಅಂತಹ ಒಂದು ಪರಿಹಾರ ಕ್ರಮಗಳೇನು, ಅದರಲ್ಲೂ ಈ ಸಾಡೆಸಾತಿ ಶನಿಯಿಂದ ಬರುವಂತಹ ಕೆಟ್ಟ ಫಲಗಳನ್ನು ಹೇಗೆ ತಡಿಬೋದು ಅನ್ನುವಂಥ ವಿಚಾರಗಳನ್ನು ನೀವು ತಿಳ್ಕೊಳ್ತಾ ಇದ್ದೀರಿ. ಆದಷ್ಟು ಅದನ್ನು ನೀವು ನಿಷ್ಠೆಯಿಂದ ಮುಂದುವರಿಸಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಬಂಧುಗಳೇ, ಈ ಫೆಬ್ರವರಿ 13 ಕುಂಭರಾಶಿಗೆ ರವಿಯ ಪ್ರವೇಶ ಆಗ್ತಾ ಇರುವಂತಹ ಸಂದರ್ಭ ಏನಿದೆ ಇಲ್ಲಿ, ಈ 4 ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಫೆಬ್ರವರಿ 16 ರಥಸಪ್ತಮಿ ಇರುವಂತಹ ದಿನ. ಹಾಗಾಗಿ ಸೂರ್ಯ ತನ್ನ ಪಥವನ್ನು ಬದಲಾಯಿಸುವಂತಹ ಸಂದರ್ಭ ಇದು ರಥಸಪ್ತಮಿ. ಇದು ತುಂಬ ವಿಶೇಷವಾಗಿರುವಂಥ ದಿನ ಸೂರ್ಯನಿಗೆ ಸಂಬಂಧಪಟ್ಟಂತೆ. ಅದರ ಬಗ್ಗೆ ಕೂಡ ನಾವು
ಮುಂದೆ ವಿಚಾರಗಳನ್ನು ತಿಳ್ಕೊಳ್ಳೋಣ. ಒಟ್ಟಾರೆ ಈ ರವಿಯ ಸ್ಥಾನ ಬದಲಾವಣೆ ಏನಿದೆ, ಇದು ವಿಶೇಷವಾದಂತಹ ಫಲಗಳನ್ನು ದ್ವಾದಶ ರಾಶಿಯವರ ಮೇಲೆ ಉಂಟು ಮಾಡ್ತಾ ಇದೆ. ಅದಕ್ಕೆ ಅನುಗುಣವಾಗಿ ನೀವು ಕೂಡ ಕೆಲವೊಂದು ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ, ಕೆಲವೊಂದು ದಾನ ಧರ್ಮಾದಿಗಳನ್ನು ಮಾಡೋದ್ರಿಂದ ಈ ಒಂದು ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿನೇ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ನಿಮ್ಮ ಪ್ರಯತ್ನಗಳು ನಡೀತಾ ಇರಲಿ, ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದಲ್ಲಿ 9 ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, ಇಲ್ಲಿ ನವಮ ಸ್ಥಾನ, ಇದು ಭಾಗ್ಯಸ್ಥಾನ. ಹಾಗಾಗಿನೇ ಈ ದಿನದ ಹಣಕಾಸಿನ ವ್ಯವಹಾರಗಳೇನಿದೆ ಅದು ನಿಮ್ಮ ಕೈಮೀರಿ ಘಟಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಬರಬೇಕಾದಂತಹ ಹಣ ಬರಲ್ಲ, ವ್ಯಾಪಾರಕ್ಕೆ ಹೋದರೆ ಅಲ್ಲಿ ಕೂಡ ನಿಮಗೆ ಮನಃಶಾಂತಿ ಇಲ್ಲ, ಎಲ್ಲೋ ಒಂದು ಕಡೆ ಮೋಸ ಆಗ್ತಾ ಇದೆ ಅನ್ನುವಂಥ ಭಾವನೆ ನಿಮ್ಮ ಮನಸ್ಸಿಗೆ ಬರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಕುಟುಂಬ ಸದಸ್ಯರ ಮೇಲೆ ಅಥವಾ ನಿಮ್ಮ ಸ್ನೇಹಿತರ ಮೇಲೆ ಹಣ ಖರ್ಚು ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕೆಲವೊಮ್ಮೆ ಹಣ ಖರ್ಚಾದಾಗ ನಿಮಗೆ ಸಂತೋಷ ಸಂತೃಪ್ತಿ ಇದೆ, ಆದರೆ ಈ ದಿನ ಹಣ ಖರ್ಚಾದಾಗ ಮಾತ್ರ ನಿಮ್ಮ ಮನಸ್ಸಿಗೆ ತುಂಬ ಭಾರ ಅನ್ನುವಂಥದ್ದು ಗಮನಕ್ಕೆ ಬರುತ್ತೆ. ಹಾಗೆ ಈ ದಿನ ನೀವು ಅದೃಷ್ಟಶಾಲಿಯಾಗಿರುವಂಥ ಸಂದರ್ಭದಲ್ಲೇ ಕೆಲವೊಂದು ಅವಘಡಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ ಅನ್ನುವಂಥ ವಿಚಾರಗಳು, ಇದರಿಂದ ಕೆಲವೊಮ್ಮೆ ನಿಮಗೆ ಬೇಸರ ಆಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಜೀವನದ ಪ್ರಮುಖ ಅಂಗವಾಗಿರುವಂಥ ನಿಮ್ಮ ಉದ್ಯೋಗ ಅಥವಾ ನಿಮ್ಮ ವ್ಯಾಪಾರ, ಇದರಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥದ್ದು ಇದೆ. ಹಾಗಾಗಿನೇ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ವ್ಯವಹಾರಗಳನ್ನು ಈ ದಿನ ಮಾಡಬೇಕಾಗತ್ತೆ. ಜೊತೆಗೆ ಯಾವುದೇ ರೀತಿಯ ಹಣಕಾಸಿನ ವಿಚಾರಕ್ಕೆ ಕಮಿಟ್ ಆಗಬೇಡಿ. ದೊಡ್ಡ ಬಂಡವಾಳ ಹಾಕುವಂಥದ್ದು, ಯಾರಿಗೋ ಸಾಲವನ್ನು ಕೊಡುವಂಥದ್ದು, ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥದ್ದು, ಇಂಥ ವಿಚಾರಗಳಿಂದ ಈ ದಿನ ಸ್ವಲ್ಪ ದೂರ ಉಳಿಬೇಕಾಗತ್ತೆ. ಹಾಗೆ ಈ ದಿನ ನೀವು ಶ್ರಮದಾಯಕವಾದಂತಹ ಕೆಲಸದಲ್ಲಿ ತೊಡಗ್ತೀರಿ, ಪ್ರಯತ್ನ ಚೆನ್ನಾಗಿದೆ. ಒಂದು ಸ್ಪರ್ಧೆ, ಒಂದು ಕ್ರೀಡೆ, ಒಂದು ಸಾಹಸ ಕೆಲಸ, ಇಂಥದ್ರಲ್ಲಿ ತೊಡಕೊಳ್ಳುವಂಥದ್ದು. ಹಾಗೆ ಈ ರಿಸ್ಕ್ ಫ್ಯಾಕ್ಟರ್ ಅನ್ನುವಂಥದ್ದು ಬಹಳ ಮಟ್ಟಿಗೆ ಇರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನದಲ್ಲಿ ನಿಮಗೆ ಅನುಕೂಲ ಬಂದರೆ ಬಂತು, ಬರದೇ ಇದ್ದರೆ ಇಲ್ಲ. ಹಾಗಾಗಿ ಈ ದೋಸೆ ಮುಗುಚಿ ಹಾಕಿದಂತೆ ನಿಮ್ಮ ವ್ಯವಹಾರಗಳು ಈ ದಿನ ಇರುತ್ತೆ. ಹಾಗಾಗಿನೇ ಸ್ವಲ್ಪ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸಗಳನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡ್ತಾ ಇರಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ, 8 ಮನೆ, ದುಸ್ಥಾನದ ಮನೆ ಇದು. ಹಾಗಾಗಿನೇ ಈ ದಿನ ನಿಮ್ಮ ಆರೋಗ್ಯದ ಕಡೆ ತೀವ್ರವಾದ ಗಮನವನ್ನು ಕೊಡಬೇಕು. ಹಾಗೆ ನಿಮ್ಮ ಆಹಾರ ವಿಹಾರಾದಿಗಳಲ್ಲಿ ಆಗುವಂತಹ ವ್ಯತ್ಯಾಸಗಳು ಕೂಡ ನಿಮ್ಮ ಆರೋಗ್ಯದ ಮೇಲೆ ನೇರ ಪರಿಣಾಮವನ್ನು ಬೀರುವಂಥದ್ದು, ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನೀವು ಮಾತಾಡುವ ಮೊದಲು ಸ್ವಲ್ಪ ಯೋಚನೆ ಮಾಡಬೇಕು. ಇಲ್ಲಾಂತ ಹೇಳಿದ್ರೆ ನಿಮ್ಮ ಒಂದು ಸಂಬಂಧಗಳಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಭಾವನೆಗಳಿಗೆ ಧಕ್ಕೆಯುಂಟಾಗುವಂಥ ವಿಚಾರಗಳು ಮನಸ್ಸಿಗೆ ಬರುವಂಥದ್ದು ಕೂಡ ಇದೆ. ಹಾಗಾಗಿನೇ ಅತಿಯಾದ ನಿರೀಕ್ಷೆಯನ್ನು ಯಾರು ಇಟ್ಕೊಂಡಿದ್ದೀರಿ ಅವರಿಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಯಾರಿಂದ ಏನನ್ನೂ ನಿರೀಕ್ಷೆ ಮಾಡಬೇಡಿ, ಏನನ್ನೂ ಕೂಡ ಬಯಸಬೇಡಿ ಈ ದಿನದಲ್ಲಿ. ಹಾಗೆ ಈ ದಿನದ ಒಂದು ಜೀವನ ಕ್ರಮ ಏನಿದೆ ಅದು ಒಂದು ಹೋರಾಟದಂತೆ ಇರುವಂಥದ್ದು. ಈ ಸ್ಟ್ರಗಲ್ ಅನ್ನುವಂಥದ್ದೇ ನಿಮ್ಮ ಜೀವನ. ಹಾಗಾಗಿ ಜೀವನ ಮಾಡುವಂಥದ್ದೇ ಒಂದು ಸ್ಟ್ರಗಲ್ಲಾಗಿ ಕಾಣಿಸುತ್ತೆ. ಹೋರಾಟದ ಬದುಕು ನಿಮ್ಮದಾಗತ್ತೆ. ಪ್ರತಿಯೊಂದು ವಿಚಾರಕ್ಕೂ ಕೂಡ ನೀವು ಹೋರಾಡಲೇಬೇಕು. ಯಾವುದೂ ಕೂಡ ಸುಲಭವಾಗಿ ನಿಮಗೆ ಸಿಕ್ಕಲ್ಲ. ಹತ್ತಿರ ಇದ್ದರೂ ಕೂಡ ಅದನ್ನು ಅನುಭವಿಸುವಂಥ ಯೋಗ ಕೂಡ ನಿಮಗೆ ಈ ದಿನ ಇರಲ್ಲ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಈ ಡಿಸಿಷನ್ ಪವರ್ ಏನಿದೆ ಇದು ಸ್ವಲ್ಪ ಹದಗೆಡುವಂಥದ್ದು. ಹಾಗೆ ಮುಂದೆ ಇದರ ಬಗ್ಗೆ ತುಂಬ ಪಶ್ಚಾತ್ತಾಪ ಪಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಹಣದ ವಿಚಾರ ಅಂತ ಹೇಳಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮ್ಮ ಒಂದು ತಪ್ಪು ನಿರ್ಧಾರ, ತಪ್ಪು ತಿಳುವಳಿಕೆ, ಹಾಗೆ ನಿಮ್ಮ ಮನಸ್ಸಿನ ಭಾವನೆ, ಇದರ ಪ್ರಕಾರ ನೀವು ಹೋದಾಗ ನಿಮಗೆ ಅಷ್ಟೊಂದು ಸಂತೋಷ ಸಂತೃಪ್ತಿ ಅನ್ನುವಂಥದ್ದು ಇಲ್ಲ. ಅಲ್ಲಿ ಎಲ್ಲೋ ಒಂದು ಕಡೆ ಒಡಕು ಮೂಡುವಂಥದ್ದು ಇರುತ್ತೆ. ಸ್ವಲ್ಪ ಸಂಬಂಧಗಳನ್ನು ಕಾಯ್ದುಕೊಳ್ಳುವಂಥ ಪ್ರಯತ್ನವನ್ನು ಮುಂದುವರಿಸಬೇಕಾಗತ್ತೆ. ಅದಕ್ಕಾಗಿಯೇ
ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮೈಮರೆಯುವಂಥ ದಿನ. ನೋಡಿ, ಕೆಲವು ಕೆಲಸ ಕಾರ್ಯಗಳಲ್ಲಿ ತುಂಬ ವಿಶೇಷ ಆಸಕ್ತಿ ಇದೆ. ಕೆಲವು ಫಲಿತಾಂಶಗಳು ಈ ದಿನ ನಿಮ್ಮನ್ನು ತುಂಬ ಸಂತೋಷವಾಗಿ ಇರಿಸುತ್ತೆ. ಅದರಲ್ಲೂ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನಡುವೆ ಇರುವಂಥ ಒಂದು ಸಂದರ್ಭ, ಅವರ ಜೊತೆ ಮಾತುಕತೆ, ಅವರ ಜೊತೆಯಲ್ಲಿ ಸೇರಿ ಮಾಡುವಂಥ ಒಂದು ಪಾರ್ಟ್ನರ್ಶಿಪ್ ವ್ಯವಹಾರಗಳು ಬಹಳ ಅದ್ಭುತವಾದಂಥ ಫಲಿತಾಂಶವನ್ನು ಕೊಡುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ವ್ಯಾಪಾರ ಚೆನ್ನಾಗಿದೆ, ವ್ಯವಹಾರಗಳು ಚೆನ್ನಾಗಿದೆ, ಮಾತುಗಾರಿಕೆ ತುಂಬ ಆಕರ್ಷಣೀಯವಾಗಿದೆ, ತುಂಬ ಅಟ್ರ್ಯಾಕ್ಟ್ ಮಾಡುವಂಥ ಮಾತು ಈ ದಿನ ನಿಮ್ಮಲ್ಲಿರುತ್ತೆ. ಹಾಗೆ ಪ್ರಪಂಚದಲ್ಲಿ ಇರುವಂಥ ಎಲ್ಲ ಸೌಲಭ್ಯಗಳನ್ನು ಅನುಭವಿಸಬೇಕು ಅನ್ನುವಂಥ ಆಲೋಚನೆ ಮನಸ್ಸಿಗೆ ಬರುತ್ತೆ. ಆದರೂ ಕೂಡ ಬಹಳಷ್ಟು ಮಟ್ಟಿಗೆ ಗರಿಷ್ಠ ಪ್ರಮಾಣದಲ್ಲಿ ಈ ದಿನ ನೀವು ಸುಖವಾಗಿರ್ತೀರಿ, ಬಹಳ ಕಂಫರ್ಟಬಲ್ ಆಗಿರ್ತೀರಿ. ಎಲ್ಲೋ ಒಂದು ಸಣ್ಣ ಪುಟ್ಟ ಲೋಪದೋಷಗಳಾಗ್ಬೋದು, ಆದರೆ ಅದನ್ನು ನೀವು ಕಡೆಗಣಿಸಿದ್ರೆ ಅಥವಾ ಅದನ್ನು ಈ ದಿನ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಖಂಡಿತ ಒಳ್ಳೆಯದಾಗಿ ಆಗುತ್ತೆ. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಗುಣಮಟ್ಟದ ಸುಧಾರಣೆ ಮಾಡುವಂಥ ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿಯೇ ನಿಮ್ಮನ್ನು ನೀವು ಅಂತರ ಅವಲೋಕನ ಮಾಡಿಕೊಳ್ಳುವಂಥದ್ದು, ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಸಂದರ್ಭಗಳು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಮಾಡುವಂಥ ಪ್ರಯತ್ನಗಳೇನಿದೆ, ನಿಮ್ಮನ್ನು ಒಂದು ಪರ್ಫೆಕ್ಷನ್ಗೆ ತರುವಂಥ ಪ್ರಯತ್ನಗಳು, ಇದರಲ್ಲಿ ತುಂಬ ಯಶಸ್ಸನ್ನು ಕಾಣ್ತೀರಿ. ಹಾಗೆ ಈ ದಿನ ವಿದೇಶದಲ್ಲಿರುವಂಥವರು ಅಥವಾ ಮನೆಯಿಂದ ಹೊರಗೆ ವಾಸ ಮಾಡುವಂಥವರು, ಉದ್ಯೋಗ ನಿಮಿತ್ತವಾಗಿ, ವ್ಯಾಪಾರ ನಿಮಿತ್ತವಾಗಿ ಮಾಡುವಂಥ ಪ್ರಯಾಣ, ಇದು ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ಇಂಥವರು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿಂದ ಸಂತೋಷದ ಸುದ್ದಿಯೊಂದನ್ನು ಕೇಳುವಂಥದ್ದು ಕೂಡ ಇದೆ. ಹಾಗಾಗಿ ದೂರ ಇದ್ದಷ್ಟು ಕೂಡ ನಿಮ್ಮ ಪ್ರೀತಿ ಹೆಚ್ಚಾಗುತ್ತೆ. ಈ ದಿನದಲ್ಲಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ 6ರ ಸ್ಥಾನದಲ್ಲಿದ್ದಾನೆ. 6ನೇ ಮನೆ ಋಣಸ್ಥಾನ. ಬಹಳ ವಿಶೇಷವಾಗಿ ಈ ದಿನ ನಿಮ್ಮ ಮೇಲಿರುವಂಥ ಜವಾಬ್ದಾರಿಗಳನ್ನು ಚೆನ್ನಾಗಿ ನಿಭಾಯಿಸ್ತೀರಿ. ಯಾವುದೇ ಕೆಲಸ ಕಾರ್ಯದಲ್ಲೂ ಕೂಡ ಹಿಂದೇಟಾಕುವಂಥದ್ದು, ಸೋಮಾರಿತನ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ನೀವೇ ವಾಲಂಟ್ರಿಯಾಗಿ ಕೆಲಸವನ್ನು ಮಾಡುವಂಥದ್ದು. ಹಾಗೆ ಈ ದಿನ ನಿಮ್ಮ ಪ್ರತಿಭೆಗೆ ತಕ್ಕಂತಹ ಕೆಲಸಗಳು ಸಿಕ್ಕತ್ತೆ, ನಿಮ್ಮ ಪ್ರತಿಭೆ ಗುರುತಿಸಲ್ಪಡುವಂಥದ್ದು. ಹಾಗಾಗಿ ನಿಮ್ಮ ಟ್ಯಾಲೆಂಟ್ ಈ ದಿನ ನಿಮಗೆ ಒಂದು ರೀತಿಯಲ್ಲಿ ಗೌರವವನ್ನು ತಂದರೆ ಮತ್ತೊಂದು ರೀತಿಯಲ್ಲಿ ಲಾಭವನ್ನು ಕೂಡ ತರುವಂಥದ್ದು ಇದೆ. ಹಾಗೆ ಈ ದಿನ ನಿಮಗೆ ಒಂದು ಅದ್ಭುತವಾದಂತಹ ದಿನ. ನಿಮ್ಮ ಪ್ರೀತಿ ಪಾತ್ರರಾಗಲಿ, ನಿಮ್ಮ ಯಾವುದೇ ಕುಟುಂಬಸ್ಥರಾಗಲಿ, ನಿಮ್ಮ ಕೆಲಸ ಕಾರ್ಯಗಳಿಗೆ ತುಂಬ ಸಪೋರ್ಟಿವ್ ಆಗಿರುವಂಥ ಒಂದು ದಿನ. ಹಾಗೆ ಈ ದಿನ ನಿಮ್ಮ ಆಸಕ್ತಿದಾಯಕವಾದಂತಹ ವಿಚಾರಗಳು ತುಂಬ ಕ್ಲಿಕ್ ಆಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಕುಟುಂಬಸ್ಥರ ಆರೋಗ್ಯದಲ್ಲಿ ಚೇತರಿಕೆ ಅನ್ನುವಂಥದ್ದು ಇದೆ, ಇದು ಕೂಡ ಒಂದು ಸಮಾಧಾನಕರವಾದಂತಹ ಬೆಳವಣಿಗೆ. ಇನ್ನು ಈ ದಿನದಲ್ಲಿ ಹಣದ ಖರ್ಚು ವೆಚ್ಚಗಳು ಹೆಚ್ಚಾದರೂ ಕೂಡ ಮನಸ್ಸಿಗೆ ಸಮಾಧಾನ ಇದೆ, ಸಂತೃಪ್ತಿ ಇದೆ. ಹಾಗಾಗಿ ಈ ದಿನ ಒಂದು ಕೆಲಸ ಮಿತಿ ಮೀರಿ ನಡೀತಾ ಇದೆ ಅಂದರೂ ಕೂಡ ಅದರಲ್ಲಿ ಏನೋ ಒಂದು ಒಳ್ಳೆಯದಾಗತ್ತೆ ಅನ್ನುವಂಥ ಭಾವನೆ ಇರುತ್ತೆ. ಹಾಗಾಗಿಯೇ ಈ ದಿನ ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಅನ್ನುವಂಥ ಒಂದು ವಿಶೇಷ ಪರಿಸ್ಥಿತಿಯಲ್ಲಿ ಈ ದಿನ ನೀವು ಇರೋದ್ರಿಂದಲೇ ಮನಸ್ಸಿಗೆ ಶಾಂತಿ ಸಮಾಧಾನ ಇರುತ್ತೆ. ಹಾಗೆ ಅಪರೂಪಕ್ಕೆ ಭೇಟಿ ಮಾಡುವಂಥ ಸ್ನೇಹಿತರಾಗಲಿ ಬಂಧುಗಳಾಗಲಿ, ನಿಮ್ಮ ಒಂದು ವಿಚಾರಗಳಿಗೆ ಅಥವಾ ನಿಮ್ಮ ಒಂದು ಪೂರಕವಾದಂಥ ಯೋಜನೆಗಳಿಗೆ ಅವರ ಒಂದು ಬೆಂಬಲ ಸಿಕ್ಕತ್ತೆ. ಹಾಗಾಗಿಯೇ ಈ ದಿನ ಆತ್ಮವಿಶ್ವಾಸ ಹೆಚ್ಚಾಗುವಂಥ ದಿನ. ಜೊತೆಯಲ್ಲಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ. ಈ ದಿನ ಗಣಪತಿಗೆ 21 ಗರಿಕೆಗಳನ್ನು ಸಮರ್ಪಣೆ ಮಾಡಿಬಿಟ್ರೆ ನಿಮ್ಮ ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರು ಈ ದಿನ ಪಂಚಮದಲ್ಲಿರುವಂತಹ ಚಂದ್ರನಿಂದ ಮಿಶ್ರ ಫಲಗಳನ್ನು ಪಡ್ಕೊಳ್ಳುವಂತಹ ಸಂದರ್ಭ ಇದು. ಹಾಗಾಗಿಯೇ ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದಾಗ ಚಂದ್ರ ನಿಮ್ಮ ಮನಸ್ಸಿಗೆ ಒಂದು ರೀತಿಯಲ್ಲಿ ಕುಟುಂಬದ ಪರವಾಗಿ ಚಿಂತೆ ಮಾಡುವಂಥ, ಆಲೋಚನೆ ಮಾಡುವಂಥ ಸನ್ನಿವೇಶಗಳನ್ನು ಒದಗಿಸ್ಕೊಡ್ತಾನೆ. ಅದರಲ್ಲೂ ಮಕ್ಕಳ ಬಗ್ಗೆ ಈ ದಿನ ತುಂಬ ಚಿಂತೆ ಮಾಡ್ತೀರಿ. ಹಾಗೆ ಮಕ್ಕಳ ವಿಚಾರವಾಗಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳೇನಿದೆ ಅದು ಅಷ್ಟೊಂದು ಪ್ರಾಕ್ಟಿಕಲ್ ಆಗಿ ಇರಲ್ಲ. ಎಲ್ಲ ಒಂದು ಕಡೆ ಮಕ್ಕಳ ಮೇಲೆ ಅತಿಯಾದ ವ್ಯಾಮೋಹ ಬರುವಂಥದ್ದು. ಈ ಅತಿಯಾದ ಪ್ರೀತಿ ವ್ಯಾಮೋಹ ಏನಿದೆ ಅದು
ಒಂದು ರೀತಿಯಲ್ಲಿ ಅನುಮಾನವನ್ನು ತರಿಸುತ್ತೆ. ಮಕ್ಕಳ ನಡತೆ, ಅವರ ಮಾತು, ಅದರಲ್ಲಿ ಏನಾದರೂ ಭಿನ್ನ ಅಭಿಪ್ರಾಯಗಳಿದೆಯೇ ಅನ್ನುವಂಥದ್ದನ್ನು ತಿಳಿಯುವಂಥ ಕುತೂಹಲ ನಿಮಗೆ ಈ ದಿನ ಉಂಟಾಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ಜನರೊಂದಿಗೆ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ತಾಳ್ಮೆ ಇದನ್ನು ನೀವು ಅನುಸರಣೆ ಮಾಡಬೇಕು. ಹಾಗಾಗಿ ತುಂಬ ಸಮಾಧಾನದಿಂದ ಇರಬೇಕಾಗಿರುವಂಥ ದಿನ ಇದು. ಹಾಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಲಾಭವನ್ನು ನಿರೀಕ್ಷೆ ಮಾಡಬೇಡಿ. ಬಂದದ್ದು ಬರಲಿ, ಆದರೆ ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಕೆಲಸಗಳನ್ನು ಮಾತ್ರ ನೀವು ಮುಂದುವರಿಸ್ತಾ ಇರಿ. ಫಲಾಫಲಗಳ ಬಗ್ಗೆ ಮಾತ್ರ ನೀವು ಆಲೋಚನೆ ಮಾಡಬೇಡಿ. ಹಾಗೆ ಈ ದಿನದ ಹೊರ ಸಂಚಾರ, ಒಂದು ಪ್ರಯಾಣ, ತಿರುಗಾಟ ಅಥವಾ ನೀವು ಕೈಗೊಳ್ಳುವಂಥ ಒಂದು ಸಣ್ಣ ಮಟ್ಟದ ಪ್ರವಾಸ ಏನಿದೆ, ಇದು ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಎಲ್ಲೋ ಒಂದು ಕಡೆ ಮನಸ್ಸಿಗೆ ಸ್ವಲ್ಪ ಒತ್ತಡಗಳು ಉಂಟಾಗುವಂಥ ಸಂದರ್ಭ ಇದೆ. ಅದರಲ್ಲೂ ಈ ಮೂರನೆಯ ವ್ಯಕ್ತಿಯಿಂದ ನಿಮಗೆ ಈ ದಿನ ಸ್ವಲ್ಪ ಆಘಾತ ಆಗುವಂಥದ್ದು ಇದೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಈ ವಿಶೇಷವಾದಂಥ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ. ಈ ದಿನ ಒಳ್ಳೆಯ ಅನುಕೂಲತೆಗಳು ಸಿಕ್ಕತ್ತೆ. ಆದರೆ ನಿಮ್ಮ ಸ್ಟ್ರಾಟಜಿಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು. ಅದಕ್ಕಾಗಿ ಅನುಭವಸ್ಥರ ಮಾತನ್ನು ಕೇಳಿ, ತಂದೆ ತಾಯಿಯಂದ್ರ ಸಲಹೆಯನ್ನು ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಅರ್ಧನಾರೀಶ್ವರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅದರಲ್ಲೂ ಈ ದಿನ ಸಂಜೆಯ ಪ್ರದೋಷ ಸಮಯದಲ್ಲಿ ಶಿವನ ಆರಾಧನೆ ಮಾಡಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ನಾಲ್ಕನೆಯ ಭಾವದಲ್ಲಿ ಚಂದ್ರ ಇದ್ದರೆ ಈ ದಿನದಲ್ಲಿ ಕೆಲವೊಂದು ಕಾರಣದಿಂದ ಮನೆಯವರಿಂದ ಸ್ವಲ್ಪ ದೂರ ಉಳಿಯಬೇಕಾಗಿರುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಹಾಗೆ ನಿಮ್ಮ ವ್ಯಾಪಾರಕ್ಕಾಗಿ, ನಿಮ್ಮ ಒಂದು ಉದ್ಯೋಗಕ್ಕಾಗಿ, ನಿಮ್ಮ ಓದಿಗಾಗಿ ಈ ದಿನ ನಿಮ್ಮ ಕುಟುಂಬದಿಂದ ಬೇರೆ ಇರ್ತೀರಿ. ಹಾಗೆ ಈ ದಿನ ನೀವು ಮಾಡುವಂಥ ಹಣಕಾಸಿನ ವ್ಯವಹಾರಗಳೇನಿದೆ ಅಥವಾ ವ್ಯಾಪಾರ ವ್ಯವಹಾರಗಳೇನಿದೆ, ಅದು ನಿರೀಕ್ಷಿತ ಮಟ್ಟದಲ್ಲಿ ನಿಮಗೆ ಲಾಭವನ್ನು ತರಲ್ಲ. ಒಂದು ಕಡೆ ಈ ವ್ಯವಹಾರದಿಂದಲೇ, ಉದ್ಯೋಗದಿಂದಲೇ ಈ ದಿನ ನಿಮ್ಮ ಮನಸ್ಥಿತಿ ಹಾಳಾಗುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಒತ್ತಡ, ಎಲ್ಲೋ ಒಂದು ಕಡೆ ಕೆಲವು ಘಟನೆಗಳನ್ನು ಜೀರ್ಣಿಸಿಕೊಳ್ಳಿಕ್ಕೂ ನಿಮಗೆ ಸಾಧ್ಯ ಇಲ್ಲ. ಹಾಗಾಗಿಯೇ ಈ ರೀತಿಯ ಪರಿಸ್ಥಿತಿ ಬಂದಿದೆ, ಇದನ್ನು ಸರಿಪಡಿಸ್ಕೊಳ್ಬೇಕು ಅಂತ ಹೋದರೂ ಕೂಡ ಅಲ್ಲಿ ನಿಮಗೆ ಯೋಚನೆ ಜಾಸ್ತಿ ಆಗುತ್ತೆ, ಒತ್ತಡಗಳು ಜಾಸ್ತಿ ಆಗುವಂಥದ್ದು ಇದೆ. ಹಾಗಾಗಿಯೇ ಈ ದಿನ ಪರಿಸ್ಥಿತಿ ನಿಮ್ಮ ಕೈಮೀರಿ ಘಟಿಸುವಂಥದ್ದು. ಹಾಗೆ ಯಾವುದನ್ನು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅದು ನಿಮ್ಮ ತಹಬಂದಿಗೆ ಬರ್ತಾ ಇಲ್ಲ ಅನ್ನುವಂಥ ಭಾವನೆ ಬರುತ್ತೆ. ಹಾಗಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ. ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಬಾರದ ವ್ಯಕ್ತಿಯಾಗ್ತಾ ಇದ್ದೇನೆ ಅನ್ನುವಂಥ ವಿಚಾರಗಳು ಮನಸ್ಸಿಗೆ ಬರುವಂಥದ್ದು ಇದೆ. ಹಾಗೆ ನೀವು ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದೀರಿ, ಎಷ್ಟೋ ಜನರ ಕಷ್ಟಗಳನ್ನು ಆಲಿಸಿದ್ದೀರಿ, ಸಾಂತ್ವನ ಹೇಳಿದ್ದೀರಿ. ಅಂಥ ಒಂದು ಸಂದರ್ಭ ನಿಮಗೆ ಬಂದಾಗ ನಿಮ್ಮ ಜೊತೆಯಲ್ಲಿ ಯಾರೂ ಇಲ್ಲವಲ್ಲ ಅನ್ನುವಂಥ ಒಂದು ಒಂಟಿತನ ನಿಮ್ಮನ್ನು ಕಾಡತ್ತೆ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ಕೂಡ ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡಲ್ಲ. ಅಂಥ ಒಂದು ಪರಿಸ್ಥಿತಿ ಈ ದಿನ ಬರುತ್ತೆ. ಸ್ವಲ್ಪ ಹೊಂದಾಣಿಕೆಯಿಂದ ಹೋಗಿ. ಇವತ್ತಿನ ದಿನ ಇದ್ದಂತಹ ಪರಿಸ್ಥಿತಿ ನಾಳೆ ಇರಲ್ಲ, ನಾಳೆ ಬೇರೆಯ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ತಾಳ್ಮೆಯನ್ನು ಕಳ್ಕೊಳ್ಬೇಡಿ, ಸ್ವಲ್ಪ ಹೊಂದಾಣಿಕೆ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಮೂರನೆಯ ಸ್ಥಾನ ಅಂತ ಹೇಳಿದ್ರೆ ಮನಸ್ಸಿಗೆ ಸಮಾಧಾನ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತೃಪ್ತಿ ಇದೆ. ಹಾಗೆ ನಿಮ್ಮ ವ್ಯಕ್ತಿತ್ವ ಕೂಡ ಈ ದಿನ ಒಂದು ಸುಗಂಧದಂತೆ ಕೆಲಸ ಮಾಡುತ್ತೆ. ಅದರ ಪರ್ಫ್ಯೂಮ್ ಏನಿದೆ ಅದು ಬಹಳ ಬೇಗ ಜನರಿಗೆ ತಲುಪುವಂಥದ್ದು ಇದೆ. ಹಾಗಾಗಿಯೇ ಸೂಕ್ಷ್ಮಾತಿ ಸೂಕ್ಷ್ಮ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ಒಳ್ಳೆಯ ಹೆಸರನ್ನು ಕೂಡ ಪಡ್ಕೊಳ್ತೀರಿ. ಅವರ ಜೊತೆ ಮಾಡುವಂಥ ವ್ಯವಹಾರಗಳು ನಿಮಗೂ ಕೂಡ ಸಂಪೂರ್ಣ ತೃಪ್ತಿಯನ್ನು ಒದಗಿಸಿಕೊಡುತ್ತೆ. ಹಾಗೆ ಈ ದಿನ ನಿಮ್ಮ ಹೂಡಿಕೆಯ ವಿಚಾರವಾಗಿ ನೀವು ಆಲೋಚನೆ ಮಾಡುವಂಥ ಕ್ರಮ ಸರಿಯಾಗಿರುತ್ತೆ. ಎಲ್ಲಿ ಬಂಡವಾಳ ಹಾಕಬೇಕು, ಯಾವ ವಸ್ತುವನ್ನು ಖರೀದಿ ಮಾಡಬೇಕು, ಇವೆಲ್ಲವೂ ಕೂಡ ತುಂಬ ಪರ್ಫೆಕ್ಟಾಗಿರುತ್ತೆ, ತುಂಬ ಪ್ರಾಕ್ಟಿಕಲ್ ಆಗೂ ಕೂಡ ಇರುತ್ತೆ. ಹಾಗೆ ಈ ದಿನ ಭಾವನಾತ್ಮಕವಾದಂಥ ಅಪಾಯಗಳೇನಿದೆ ಅದು ನಿಮ್ಮ ಪರವಾಗಿ ಇರುವಂಥದ್ದು ಇದೆ. ಸಣ್ಣ ಪುಟ್ಟ ವೈಚಾರಿಕವಾದಂಥ ವಿಚಾರಗಳು ಬರ್ಬೋದು, ಭಿನ್ನಾಭಿಪ್ರಾಯಗಳು ಬರ್ಬೋದು, ಇದು
ಈ ಸೈದ್ಧಾಂತಿಕವಾಗಿ ಬರುವಂಥದ್ದು. ಹಾಗಾಗಿ ಅದರ ಬಗ್ಗೆ ಒಂದು ದ್ವೇಷ ಆಗಲಿ, ಅದನ್ನೇ ಸಾಧನೆ ಮಾಡುವಂಥ ಮನಸ್ಥಿತಿಯಾಗಲಿ ನಿಮಗೆ ಇರಲ್ಲ. ಸಂದರ್ಭ ಬಂದಿದೆ, ಮಾತಾಡಿದ್ದೀರಿ, ನಿಮ್ಮ ಅಭಿಪ್ರಾಯ ಹೇಳಿದ್ದೀರಿ, ಆದರೆ ಅದೇ ಒಂದು ಫೈನಲ್ ಅನ್ನುವಂಥದ್ದು ಅಲ್ಲ. ಹಾಗಾಗಿ ಹೊಂದಾಣಿಕೆಗೆ ಯಾವತ್ತೂ ಕೂಡ ನಿಮ್ಮ ಮನಸ್ಸಿರುತ್ತೆ. ಹಾಗೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಒಂದು ಹೊಸ ತಿರುವನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ಸಂಗಾತಿ ನಿಮ್ಮೊಂದಿಗೆ ಈ ದಿನ ನಿಮ್ಮ ಪರ್ಸನಲ್ ವಿಚಾರಗಳ ಬಗ್ಗೆ ಮಾತಾಡುವಂಥದ್ದು, ನಿಮ್ಮ ವ್ಯಕ್ತಿತ್ವ, ನಿಮ್ಮ ವೈಯಕ್ತಿಕ ಬದುಕು, ಇದರ ಬಗ್ಗೆ ಒಂದು ಮಾತುಕತೆ ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ಒಟ್ಟಾರೆಯಾಗಿ ಈ ದಿನದ ಒಂದು ಸಾರಾಂಶವನ್ನು ತೆಗೆದುಕೊಂಡ್ರೆ ನಿಮಗೆ ದಿನದ ಕೊನೆಯಲ್ಲಿ ಒಂದು ರೀತಿಯಲ್ಲಿ ತೃಪ್ತಿ ಇರುತ್ತೆ, ಒಂದು ರೀತಿಯಲ್ಲಿ ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಇರುತ್ತೆ. ಒಟ್ಟಾರೆ ಮನುಷ್ಯನಿಗೆ ಅಗತ್ಯವಾಗಿ ಬೇಕಾಗಿರುವಂಥ ಸೌಲಭ್ಯಗಳೇನಿದೆ ಅದನ್ನು ಈ ದಿನ ಪಡ್ಕೊಳ್ತೀರಿ, ತುಂಬ ವಿಶ್ವಾಸದಿಂದ ಇರ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ನರಸಿಂಹಸ್ವಾಮಿಯ ದರ್ಶನ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಎರಡನೇ ಮನೆ, ಕುಟುಂಬಸ್ಥಾನ, ಧನಸ್ಥಾನ ಇದು. ಹಾಗಾಗಿ ಈ ಹಣಕಾಸಿನ ವಿಚಾರದಲ್ಲಿ ಮನೆಯಲ್ಲಿ ಮನಸ್ತಾಪಗಳಾಗುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಹಣವನ್ನು ಕೊಡ್ತೀರಿ, ಅದರ ಖರ್ಚು ವೆಚ್ಚಗಳ ಬಗ್ಗೆ ಲೆಕ್ಕಾಚಾರ ಇರಲ್ಲ. ಹಾಗೆ ಹಣ ದುಂದು ವೆಚ್ಚ ಆಗ್ತಾ ಇದೆ, ಈ ಸಾಮಗ್ರಿಗಳು ವಸ್ತುಗಳು ಪೋಲಾಗ್ತಾ ಇದೆ ಅನ್ನುವಂಥ ವಿಚಾರ ಮನಸ್ಸಿಗೆ ಬರುತ್ತೆ. ಹಾಗಾಗಿ ಅಂಥ ನಷ್ಟವನ್ನು ತಡೀಲಿಕ್ಕೆ ಹೋಗ್ತೀರಿ, ಕೆಲವರಲ್ಲಿ ಶಿಸ್ತು ಸಂಯಮವನ್ನು ಬಯಸ್ತೀರಿ, ಆದರೆ ಯಾವುದೂ ಕೂಡ ನಿಮ್ಮಂತೆ ಆಗಲ್ಲ. ಇದು ಕೆಲವೊಮ್ಮೆ ಬೇಸರ ತರಿಸುತ್ತೆ. ನೀವು ಎಷ್ಟು ಶಿಸ್ತನ್ನು ನೀವು ಆಗ್ರಹಪೂರ್ವಕವಾಗಿ ಮಾಡ್ತೀರೋ ಅಷ್ಟು ಸಂಬಂಧಗಳಲ್ಲಿ ಒಂದು ಕಂದಕದ್ದು ಬೇರೆ ಬೇರೆ ಆಗ್ತಾ ಇರುತ್ತೆ. ಹಾಗಾಗಿಯೇ ನೀವು ಈ ಸಂಬಂಧಗಳ ವಿಚಾರದಲ್ಲಿ ಈ ದಿನ ಸೂಕ್ಷ್ಮವಾದ ನಿರ್ಧಾರಗಳನ್ನು ಕೈಗೊಳ್ಳಬೇಕು. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ವಿಚಾರಗಳೇನಿದೆ ಒಂದು ಕಥೆಯ ರೂಪದಲ್ಲಿ ಇರುತ್ತೆ. ಒಂದು ಕಥೆಯನ್ನೇ ಬರೀಬಹುದು, ಒಂದು ಸಿನಿಮಾ ಮಾಡಬಹುದು, ಅಷ್ಟು ಸಾಮಗ್ರಿಗಳು ನಿಮ್ಮ ಪ್ರೀತಿಯ ಜೀವನದಲ್ಲಿ ಇರುತ್ತೆ. ಇದನ್ನು ಮೆಲುಕು ಹಾಕ್ತೀರಿ, ಇದನ್ನು ನಿಮಗೆ ಬೇಕಾದಂಥವರ ಜೊತೆಯಲ್ಲಿ ಹೇಳಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ನೀವು ನಡೆದು ಬಂದಂಥ ಹಾದಿ, ನಿಮ್ಮ ಬೆಳವಣಿಗೆ, ನಿಮ್ಮ ಪ್ರಯತ್ನ ಇದೆಲ್ಲವನ್ನು ಕೂಡ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳುವಂಥ ಒಂದು ವಿಶೇಷ ಸಂದರ್ಭ ಒದಗಿ ಬರುತ್ತೆ. ಇದು ಒಂದು ರೀತಿಯಲ್ಲಿ ಔಟ್ಲೆಟ್ ಇದ್ದಾಗೆ ಮನಸ್ಸಿನ ಭಾರವನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು, ಹಾಗೆ ನಿಮ್ಮ ವಿಚಾರಧಾರೆಗಳನ್ನು ಸಂಬಂಧಪಟ್ಟವರಿಗೆ ತಿಳಿಸುವಂಥದ್ದು ಇವೆಲ್ಲ ಒಂದು ಪ್ರಯತ್ನ. ಇದರಲ್ಲಿ ಭಾಗಶಃ ಯಶಸ್ವಿ ಆಗ್ತೀರಿ. ಒಟ್ಟಾರೆ ಈ ದಿನ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶ ಸಿಕ್ಕಲ್ಲ, ಆದರೂ ಕೂಡ ತೊಂದರೆ ಇಲ್ಲ, ಸಮಾಧಾನ ಇದೆ. ಏಕೆಂದರೆ ಹೊಂದಾಣಿಕೆಯ ಮನಸ್ಥಿತಿ ನಿಮಗಿರುತ್ತೆ, ಜೊತೆಗೆ ನಿಮ್ಮ ತಂದೆ ತಾಯಿಯಂದರೆ ಆಶೀರ್ವಾದ ಇದೆ, ಭಗವಂತನ ಅನುಗ್ರಹ ಇದೆ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾದಂಥ ದಿನ, ಸಂತೋಷದ ದಿನ. ಎಲ್ಲ ಸನ್ನಿವೇಶಗಳು ಕೂಡ ನಿಮ್ಮ ನಿಯಂತ್ರಣದಲ್ಲಿರುತ್ತೆ, ಎಲ್ಲ ಕಂಟ್ರೋಲಲ್ಲಿದೆ. ಆಲ್ ಆರ್ ಅಂಡರ್ ಮೈ ಕಂಟ್ರೋಲ್ ಅನ್ನುವಂಥ ಭಾವನೆ ನಿಮಗಿರೋದ್ರಿಂದಲೇ ನಿಮ್ಮಲ್ಲಿರುವಂಥ ಒಂದು ಆತ್ಮವಿಶ್ವಾಸ ಬಹಳ ವಿಪರೀತವಾಗಿ ಜಾಸ್ತಿ ಇರುತ್ತೆ. ಹಾಗಾಗಿ ಕಷ್ಟದ ಕೆಲಸ ಅಂದರೂ ನಿಭಾಯಿಸ್ತೀರಿ, ಬೇಡದ ಕೆಲಸ ಅಂದರೂ ಕೂಡ ಅದನ್ನು ಪ್ರೀತಿಯಿಂದ ಮಾಡ್ತೀರಿ. ಕೆಲವರು ಕಷ್ಟ ಅಂತ ಹೇಳಿ ಅರ್ಧಂಬರ್ಧಕ್ಕೆ ಬಿಟ್ಟಿರುವಂಥ ಕೆಲಸ ಕಾರ್ಯಗಳನ್ನು ಕೂಡ ಬಹಳ ಯಶಸ್ವಿಯಾಗಿ ಮುಗಿಸುವಂಥ ಒಂದು ಚಾಕಚಕ್ಯತೆ ನಿಮಗಿದೆ. ಮೇಧಾವಿತನ ಇದೆ, ಬುದ್ಧಿವಂತಿಕೆ ಇದೆ, ಸಮಯ ಪ್ರಜ್ಞೆ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮಗಾಗಿ ನೀವು ಸಮಯವನ್ನು ಮಾಡಿಕೊಳ್ಳುವಂಥದ್ದು ಇದೆ. ಇದನ್ನೇ ಮೀ ಟೈಮ್ ಅಂತ ಹೇಳಿ ಕರೆಯುವಂಥದ್ದು. ಸ್ವಂತಕ್ಕೆ ಸಮಯವನ್ನು ಮಾಡಿಕೊಳ್ತೀರಿ, ಬೇರೆಯ ಸಂದರ್ಭದಲ್ಲಿ ನೀವು ಕುಟುಂಬಸ್ಥರಿಗಾಗಿ ದುಡಿತಾ ಇರುವಂಥದ್ದು, ಆದರೆ ಈ ದಿನ ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಒಂದು ಸ್ಪೇಸ್ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಜೀವನ ಸಂಗಾತಿ ಮಾಡಿರುವಂತಹ ಕೆಲಸ ಕಾರ್ಯಗಳಾಗಲಿ, ಅವರ ಒಂದು ಸಹಕಾರ ಆಗಲಿ, ನಾಲ್ಕು ಜನರ ಜೊತೆ ಹಂಚಿಕೊಳ್ಳುವಂಥ ಒಂದು ವಿಚಾರ ಕೂಡ ಮನಸ್ಸಿಗೆ ಬರುತ್ತೆ. ಹಾಗಾಗಿಯೇ ಈ ದಿನ ಚಂದ್ರ ನಿಮಗೆ ತುಂಬ ಮನಸ್ಸಿಗೆ ಸಂತೋಷವನ್ನು ಕೊಡುವಂಥ ವಿಚಾರಗಳನ್ನು ಕೊಡ್ತಾನೆ. ಹಾಗೆ ನಿಮ್ಮ ಸಂತೋಷವನ್ನು ಹಂಚಿಕೊಳ್ಬೇಡಿ ಈ ದಿನದಲ್ಲಿ. ಇನ್ನು ವಿಶೇಷ ಅಂತ ಹೇಳಿದ್ರೆ ನಿಮ್ಮ ಸಂತೋಷವನ್ನು ಈ ದಿನ ನಾಲ್ಕು ಜನರ ಜೊತೆ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಆಗಿರುವಂಥ
ಒಂದು ಹಿನ್ನಡೆಯೇನು, ತೊಂದರೆಯೇನು, ಅದನ್ನು ಬಹಳ ಚೆನ್ನಾಗಿ ಪರಿಪರಿಯಾಗಿ ನೀವು ನೋಡುವಂಥದ್ದು, ಅದಕ್ಕೆ ಪೂರಕವಾದಂಥ ಕೆಲವೊಂದು ಪರಿಣಾಮಕಾರಿಯಾದಂಥ ಪರಿಹಾರ ಕ್ರಮವನ್ನು ಅನುಸರಣೆ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಮಾಡುವಂಥ ಪ್ರಯತ್ನದಲ್ಲಿ ತುಂಬ ಯಶಸ್ಸಿದೆ. ಹಾಗೆ ನಿಮ್ಮ ಕೆಲಸ, ನಿಮ್ಮ ಮಾತು, ನಿಮ್ಮ ನಡತೆ ಈ ದಿನ ನಿಮಗೆ ತೃಪ್ತಿಯನ್ನು ತರುತ್ತೆ, ಸಮಾಧಾನವನ್ನು ತರುತ್ತೆ, ಇಷ್ಟು ಸಾಕು. ಹಾಗಾಗಿ ಇಷ್ಟೆಲ್ಲವನ್ನು ದಯಪಾಲಿಸಿರುವಂತಹ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಇದು ವ್ಯಯಸ್ಥಾನ. ಇಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬಸ್ಥರ ನಡುವಿನ ತಿಳುವಳಿಕೆ ಏನಿದೆ ಇದರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಇದೆ. ತಪ್ಪು ತಿಳುವಳಿಕೆಗಳು ಜಾಸ್ತಿ ಆಗುತ್ತೆ. ಹಾಗಾಗಿಯೇ ಈ ಸಂಬಂಧಗಳಲ್ಲಿ ಈ ದಿನ ಅಷ್ಟೊಂದು ಸಂತೋಷ ಇಲ್ಲ. ವಾವ್ ಅನ್ನುವಂಥ ಒಂದು ಧಾತು ನಿಮ್ಮಿಂದ ಮಿಸ್ ಆಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗೆ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನದ ಸಂಪಾದನೆ ನಿಮಗೆ ಏನೇನೂ ಅಲ್ಲ, ನಿಮ್ಮ ಪ್ರಯತ್ನಕ್ಕೆ ಬರುವಂಥ ಪ್ರತಿಫಲ ಅದು ಅಲ್ಲವೇ ಅಲ್ಲ. ಹಾಗಾಗಿ ತುಂಬ ಕಷ್ಟಪಡ್ತೀರಿ, ಆದರೆ ಬರುವಂಥ ಒಂದು ಲಾಭ ಏನಿದೆ ಅಥವಾ ಬರುವಂಥ ವರಮಾನ ಏನಿದೆ ಅದು ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ಇರಲ್ಲ. ಹಾಗಾಗಿಯೇ ಒಂದು ನಷ್ಟ ಉಂಟಾಗುವಂಥದ್ದು, ಹಾಗೆ ವಿಪರೀತ ಖರ್ಚಿಗೆ ದಾರಿಯಾಗುವಂಥದ್ದು ಕೂಡ ಇದೆ. ಇನ್ನು ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರಲ್ಲ. ಇದರಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ. ಹಾಗಾಗಿ ಯಾರಿಂದ ಏನನ್ನು ನಿರೀಕ್ಷೆ ಮಾಡಬೇಡಿ. ನಿಮ್ಮ ಯಾವುದೇ ರೀತಿಯ ಪ್ರಯತ್ನಗಳಿದ್ದರೂ ಕೂಡ ಅದು ಒಂದು ಇತಿಮಿತಿಯಲ್ಲಿರಲಿ, ಒಂದು ಲಿಮಿಟೇಷನಲ್ಲಿ ಇರಬೇಕು. ಇದನ್ನು ನೀವು ಸದಾ ಸರ್ವದಾ ಯೋಚನೆ ಮಾಡಲೇಬೇಕಾಗತ್ತೆ. ಹಾಗೆ ನಿಮ್ಮ ಸಂಗಾತಿ ನಿಮಗಾಗಿ ಮಾಡಿರುವಂಥ ಕೆಲವು ಕೆಲಸ ಕಾರ್ಯಗಳಿದೆ, ಅದನ್ನು ಗಮನಿಸಬೇಕು, ಅದನ್ನು ಶ್ಲಾಘಿಸಬೇಕು. ಒಂದು ಅಕ್ನಾಲೆಜ್ಮೆಂಟ್ ಅನ್ನುವಂಥದ್ದು ನಿಮಗೆ ಈ ದಿನ ಇರಬೇಕು. ಹಾಗಾಗಿಯೇ ಕೆಲವು ಒಳ್ಳೆಯ ಕೆಲಸಗಳನ್ನು ಒಳ್ಳೆಯದಿದೆ ಅಂತ ಹೇಳುವಂಥ ಒಂದು ಧೀಮಂತತನ ನಿಮಗೆ ಈ ದಿನ ಬರಬೇಕಾಗತ್ತೆ. ಹಾಗಾಗಿ ನಿಮ್ಮ ವೈವಾಹಿಕ ಜೀವನದಲ್ಲೂ ಕೂಡ ಅತ್ಯುತ್ತಮವಾದಂಥ ಸುಂದರ ದಿನವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥ ಅವಕಾಶಗಳಿದೆ. ಹಾಗಾಗಿ ಈ ಬರುವಂಥ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಆಪರ್ಚುನಿಟೀಸ್ ಅನ್ನುವಂಥದ್ದು ಒಮ್ಮೊಮ್ಮೆ ಬರುತ್ತೆ, ಅದನ್ನು ಬಹಳ ಎಚ್ಚರಿಕೆಯಿಂದ ಎನ್ಕ್ಯಾಶ್ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇದ್ದೀರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಲಾಭದಾಯಕವಾದಂಥ ದಿನ. ಚಂದ್ರ ನಿಮಗೆ 11ನೇ ಮನೆಯಲ್ಲಿದ್ದಾನೆ, ಲಾಭಸ್ಥಾನ ಇದು. ಹಾಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣವಾದಂಥ ಲಾಭ ಇದೆ. ಇಲ್ಲಿ ಲಾಭ ಅಂದರೆ ಬರೀ ಹಣದ ಲಾಭ ಒಂದೇ ಅಲ್ಲ, ನಿಮ್ಮ ಮನಸ್ಸಿಗೆ ಸಂತೋಷ ಇದ್ದರೆ ಲಾಭ, ಆರೋಗ್ಯ ಈ ದಿನ ವೃದ್ಧಿಯಾದರೆ ಅದು ಕೂಡ ಒಂದು ಲಾಭ. ಇನ್ನು ನಿಮ್ಮಿಂದ ದೂರ ಹೋಗಿರುವಂತಹ ನಿಮ್ಮ ಸ್ನೇಹಿತರಾಗಲಿ ಸಂಗಾತಿಯಾಗಲಿ ನಿಮ್ಮ ಜೊತೆ ಬಂದರೆ ಅದು ಕೂಡ ಒಂದು ಅರ್ಥದಲ್ಲಿ ಲಾಭ. ಹಾಗಾಗಿ ಈ ದಿನ ಖರ್ಚು ಕಡಿಮೆ, ಲಾಭ ಹೆಚ್ಚು. ಇನ್ನು ನಿಮ್ಮ ಕುಟುಂಬ ಸದಸ್ಯರೊಬ್ಬರ ವರ್ತನೆ ನಿಮಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ಬೋದು, ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿಗೆ ಒತ್ತಡವನ್ನು ತರಬಹುದು, ಇದರಿಂದ ತೊಂದರೆಗೆ ಒಳಗಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಅದನ್ನು ನಿಮ್ಮ ಮಾತಿನ ಮೂಲಕ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿದ್ರೆ ಖಂಡಿತ ನಿಮ್ಮ ಒಂದು ಉತ್ಸಾಹವನ್ನು ಮರಳಿ ಪಡೆಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮಲ್ಲಿ ಯಾರೇ ಸ್ನೇಹಿತರು ನಿಮ್ಮ ಸಹಾಯವನ್ನು ಕೇಳಿ ಬರುವಂಥ ಸಂದರ್ಭದಲ್ಲಿ ನಿಮ್ಮ ಇತಿಮಿತಿಯನ್ನು ನೋಡಿಕೊಳ್ಳಿ. ಹಾಗೆ ಸ್ನೇಹಿತರಿಗೆ ಕಷ್ಟದಲ್ಲಿ ಸಹಾಯ ಮಾಡಬೇಕು, ಅದರಲ್ಲೂ ನಿಮಗೆ ಯಾರು ಸಹಾಯ ಮಾಡಿದ್ದಾರೆ ಅಂಥದ್ದರ ಒಂದು ಪುನರ್ ಪರಿಶೀಲನೆ ಮಾಡಿಕೊಳ್ಳುವಂಥ ಒಂದು ಸನ್ನಿವೇಶ ಒದಗಿ ಬರುವಂಥದ್ದು ಇದೆ. ಹಾಗೆ ನಿಮ್ಮ ವೈವಾಹಿಕ ಜೀವನ ಅಥವಾ ಮುಂದೆ ಆಗಬೇಕಾಗಿರುವಂಥ ಈ ಕುಟುಂಬದ ಜೀವನ ಏನಿದೆ ಇದರಲ್ಲಿ ಕೆಲವೊಂದು ನಿರ್ಧಾರಗಳನ್ನು ಕೈಗೊಳ್ಳುವಂಥ ಒಂದು ವಿಶೇಷವಾದಂಥ ದಿನ. ಹಾಗಾಗಿ ಈ ದಿನ ನಿಮ್ಮ ಡಿಸಿಷನ್ ಮೇಕಿಂಗ್ ಪವರ್ ಇದೆಯಲ್ಲ, ಇದು ತುಂಬ ವಿಶೇಷವಾಗಿರುತ್ತೆ. ಹಾಗೆ ಈ ದಿನದ ನಿರ್ಧಾರ ನಾಳಿನ ಬದುಕನ್ನು ಹಸನಾಗಿಸುತ್ತೆ. ಹಾಗಾಗಿ ತುಂಬ ಅನುಭವಸ್ಥರಂತೆ ಈ ದಿನ ಇರ್ತೀರಿ, ತುಂಬ ಮೆಚೂರ್ಡ್ ಆಗಿರುವಂಥ ಮಾತುಗಳು ನಿಮ್ಮಿಂದ ಬರುತ್ತೆ. ಒಟ್ಟಾರೆ ತುಂಬ ಫಲಪ್ರದವಾದಂತಹ ದಿನ, ಸಂತೋಷದ ದಿನ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇದ್ದೀರಿ, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.
ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 10ನೇ ಮನೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತೃಪ್ತಿಯನ್ನು ತರುವಂತಹ ಮನೆ ಇದು. ಹಾಗಾಗಿ ಚಂದ್ರ ನಿಮ್ಮ ಮನಸ್ಸಿನಲ್ಲಿರುವಂತಹ ಗೊಂದಲವನ್ನು ಈ ದಿನ ನಿವಾರಣೆ ಮಾಡ್ತಾನೆ. ಹಾಗೆ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಈ ದಿನ ನೀವು ಮಾಡುವಂಥ ಮಾತುಕತೆ ಆಗಲಿ ಅಥವಾ ಯಾವುದೇ ರೀತಿಯ ಒಪ್ಪಂದಗಳಾಗಲಿ ನಿಮಗೆ ತುಂಬ ಅನುಕೂಲತೆಯನ್ನು ತರುತ್ತೆ. ಹಾಗೆ ಒಂದು ಕಚೇರಿಯಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆಯುತ್ತೆ. ಇನ್ನು ಉದ್ಯೋಗಸ್ಥರಿಗೆ ನಿಮ್ಮ ಮೇಲಧಿಕಾರಿಗಳಿಂದ ಒಳ್ಳೆಯ ಸಹಕಾರ ಈ ದಿನ ಸಿಕ್ಕತ್ತೆ. ಹಾಗಾಗಿ ಯಾವ ಸಮಯದಲ್ಲಿ ಯಾವ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಸ್ಪಷ್ಟತೆ ನಿಮಗಿದೆ. ಒಂದು ಸನ್ನಿವೇಶದ ಚಿತ್ರಣ ನಿಮ್ಮ ಮನಸ್ಸಿಗೆ ಬರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಆರೋಗ್ಯವನ್ನು ಉತ್ತಮಪಡಿಸಿಕೊಳ್ಳುವಂಥ ಪ್ರಯತ್ನಗಳು, ಇದರಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು, ನಿಮ್ಮ ಆಹಾರ ವಿಹಾರಾದಿಗಳು ಕೂಡ ಈ ದಿನ ನಿಮ್ಮ ಮನಸ್ಸಿಗೆ ಖುಷಿಯನ್ನು ಕೊಡುತ್ತೆ, ಸಂತೋಷ ಇದೆ. ಹಾಗೆ ಈ ದಿನ ನಿಮ್ಮ ಮಕ್ಕಳ ವಿಚಾರದಲ್ಲೂ ಕೂಡ ಒಂದು ತಿರುವನ್ನು ಪಡ್ಕೊಳ್ಳುವಂಥದ್ದು, ಎಲ್ಲ ಒಂದು ಕಡೆ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ನಿಮ್ಮ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಕುಟುಂಬದ ಭವಿಷ್ಯದ ಬಗ್ಗೆ ಒಂದು ಯೋಜನೆಯನ್ನು ರೂಪಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ, ಒಳ್ಳೆಯ ಸನ್ನಿವೇಶ ಇದೆ. ಅದಕ್ಕೆ ಯಾರ್ಯಾರು ಬೆಂಬಲವನ್ನು ಕೊಡ್ತಾರೆ ಕೊಡಲ್ಲ ಅನ್ನುವಂಥ ವಿಚಾರಗಳು ಈ ದಿನ ನಿಮಗೆ ಗೊತ್ತಾಗುವಂಥದ್ದು ಇದೆ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ, ಅದು ವ್ಯಕ್ತಿಯಾಗಲಿ ವಸ್ತುವಾಗಲಿ, ಅದನ್ನು ತುಂಬ ಇಷ್ಟಪಡುವಂಥದ್ದು ಇದೆ. ಹಾಗಾಗಿ ಎಕ್ಸ್ಟ್ರೀಮ್ ಎಂಡ್ಸ್ಗೆ ಹೋಗುವಂಥದ್ದು, ಇಷ್ಟಪಟ್ಟರೆ ಇಷ್ಟಪಡ್ತೀರಿ, ಇಷ್ಟ ಇಲ್ಲ ಅಂದರೆ ಅದನ್ನು ಔಟ್ರೈಟಾಗಿ ರಿಜೆಕ್ಟ್ ಮಾಡುವಂಥ ಸಾಧ್ಯತೆ ತುಂಬ ಇರುತ್ತೆ. ಆದರೂ ನಿಮ್ಮ ಪ್ರೀತಿ ಪ್ರೇಮದ ಪ್ರಯಾಣ ಏನಿದೆ ಅದು ಮಧುರವಾಗಿರುತ್ತೆ ಈ ದಿನದಲ್ಲಿ. ಕೆಲವೊಮ್ಮೆ ಕಹಿ ಘಟನೆಗಳಾಗಿರಬಹುದು, ಅದನ್ನು ಮರೆತು ಅದರಲ್ಲಿ ಒಳ್ಳೆಯದಿದೆ ಅನ್ನುವಂಥದ್ದನ್ನು ನೋಡ್ತೀರಿ. ಈ ಹಂಸ ಕ್ಷೀರ ನ್ಯಾಯ ಅಂತ ಹೇಳ್ತಾರೆ. ಒಂದು ಹಂಸಕ್ಕೆ ಹಾಲು ನೀರು ಎರಡನ್ನ ಬೆರೆಸಿ ಇಟ್ಟರೂ ಕೂಡ ಅದು ಈ ಹಾಲಿನ ಭಾಗವನ್ನು ಮಾತ್ರ ಸ್ವೀಕರಿಸುತ್ತಂತೆ. ಆ ರೀತಿಯಲ್ಲಿ ವ್ಯಕ್ತಿಯಲ್ಲಿರುವಂಥ ಒಳ್ಳೆಯತನವನ್ನು ಈ ದಿನ ಗಮನಿಸ್ತೀರಿ, ಸಂತೋಷವಾಗಿರ್ತೀರಿ. ಇದಕ್ಕೆ ನಿಮ್ಮ ಮನೆ ದೇವರ ಅನುಗ್ರಹ ಬಹಳ ಚೆನ್ನಾಗಿದೆ, ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.